ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡಿ ಮೇಡಮ್ ವಿಶೇಷವಾಗಿ ಆ ಜಾತಕದ ಬಗ್ಗೆ ಲಗ್ನಗಳ ಬಗ್ಗೆ ಮಾತಾಡಿದ್ದೆ ಸೊ ಅದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅದಕ್ಕಿಂತ ಮುಂಚೆ ಈ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಅದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವನ್ನು ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಇತಿ ನಿಮ್ಮ ಪ್ರೀತಿಯ ವಿಜಯ ರಾಜ್ ಓಕೆ ಧನ್ಯವಾದಗಳು ಓಕೆ ರೈಟ್ ಕೋದಾಯ್ ಅವರಿಂದ ಬಂದದ್ದು ಅದರ ಶ್ರೇಯಸ್ಸು ಅವರಿಗೇನು ಸಲ್ಲುತ್ತೆ ರೈಟಾ ಓಕೆ ಗೋದಾಯ್ ಸೊ ನಿನ್ನೆ ಲಗ್ನಕ್ಕೆ ಯಾವ ರೀತಿಯಾಗಿ ದಶಾಭುಕ್ತಿ ನಡೆದಾಗ ಏನು ಘಟನೆ ಘಟಿಸ್ಬೋದು ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ವಿವರಣೆ ಕೊಟ್ಟಿದ್ದೇನೆ ಆನಂತರ ಜಾತಕ ನೋಡಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಯಾವ ದಶೆ ನಡೀತಾ ಉಂಟು ಯಾವ ಭುಕ್ತಿ ನಡೀತಾ ಉಂಟು ಯಾವ ಅಂತರ ನಡೀತಾ ಉಂಟು ಆ ಪ್ಲಾನೆಟ್ಸ್ ಎಲ್ಲ ಯಾವ ಯಾವ ಭಾವಕ್ಕೆ ಕನೆಕ್ಟ್ ಆಗಿದೆ ಇದು ಇದನ್ನು ಜಾತಕ ನೋಡಿ ಡಿಸೈಡ್ ಮಾಡ್ಬೋದು ರೈಟಾ ಸೊ ಗೊತ್ತಾಗುತ್ತೆ ನಮಗೆ ಸೊ ತೊಂದರೆ ಆಗುತ್ತಾ ಒಳ್ಳೆದಾಗುತ್ತಾ ಕೆಟ್ಟದಾಗುತ್ತೆ ಎಲ್ಲವೂ ಕೂಡ ಅಲ್ವಾ ನಾರ್ಮಲ್ ಆಗಿ ಹೇಳಬೇಕಾದ್ರೆ ಲಗ್ನಕ್ಕೆ ಶುಕ್ರ ಶುಕ್ರದಶೆ ಸ್ವಲ್ಪ ತೊಂದರೆಯನ್ನು ಕೊಡಬಲ್ಲದು ಬುಧ ದಶೆ ವಿಪರೀತ ತೊಂದರೆಯನ್ನು ಕೊಡಬಲ್ಲದು ರೈಟಾ ಸೊ ಇಂಥ ಒಂದು ಪರಿಸ್ಥಿತಿ ಓಕೆ ಅದಕ್ಕೋಸ್ಕರ ಬುಧ ದಶೆ ನಡೀತಾ ಉಂಟು ಸೊ ಬುಧನಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ದಾನ ಮಾಡೋದು ಅತ್ಯುತ್ತಮವಾದ ಪರಿಹಾರ ಶುಕ್ರ ದಶೆ ತೊಂದರೆ ಕೊಡ್ತಾ ಉಂಟು ಶುಕ್ರ ಶುಕ್ರನಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ದಾನ ಮಾಡೋದು ಮತ್ತೊಂದು ಪರಿಹಾರ ಸೊ ಈ ರೀತಿಯಾಗಿ ನಾವು ಅದನ್ನು ಮೇಂಟೈನ್ ಮಾಡಲಿಕ್ಕೆ ನಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಒಂದಂತೂ ನೆನ್ಪಿಟ್ಕೊಳ್ಳಿ ಯಾವತ್ತಿದ್ರೂ ಕೂಡ ಅಲ್ವಾ ನೀವೀಗ ಜ್ಯೋತಿಷ್ಯ ನಂಬ್ತೀರಿ ನಂಬಲ್ಲ ವಿಷಯ ಬೇರೆ ನೀವು ವಾಸ್ತು ನಂಬ್ತೀರಿ ನಂಬಲ್ಲ ವಿಷಯ ಬೇರೆ ಓಕೆ ಆನಂತರ ಸಂಖ್ಯಾಶಾಸ್ತ್ರ ನಂಬ್ತೀರಿ ನಂಬಲ್ಲ ವಿಷಯ ಬೇರೆ ಅದು ನಿಮಗೆ ಬಿಟ್ಟದು ಓಕೆನಾ ಬಟ್ ನೀವು ನಂಬ್ತಿರೋ ಬಿಡ್ತೀರೋ ಅದು ಬೇಕಾಗಿಲ್ಲ ಬಟ್ ಅದು ಕೆಲಸ ಮಾಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಓಕೆನಾ ಇದು ಯಾವತ್ತೂ ನೆನಪಿ ಅದು ಹಂಡ್ರೆಡ್ ಪರ್ಸೆಂಟ್ ಈಗ ನೀವು ನಿಮಗೀಗ ಸೂರ್ಯ ಹುಟ್ಟೋದನ್ನು ಆಕ್ಸೆಪ್ಟ್ ಮಾಡ್ತೀರಿ ಯಾ ಮಾಡಲ್ಲ ಅಲ್ವಾ ಅದನ್ನು ಸ್ವೀಕಾರ ಮಾಡ್ತೀರಿ ಮಾಡಲ್ಲ ಅದು ನಿಮಗೆ ಬಿಟ್ಟದು ಬಟ್ ಸೂರ್ಯ ಬಂದೇ ಬರ್ತಾ ಅಂತಾನೆ ಸೂರ್ಯನ ಉದಯ ಆಗ ಆಗಿ ಆಗುತ್ತಾನೆ ಹಗಲು ರಾತ್ರಿ ಆಗಿ ಆಗಬೇಕು ತಾನೆ ರೈಟ್ ತಾನೆ ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ ಆಸ್ಟ್ರೋನಮಿ ಎಷ್ಟು ಪರ್ಫೆಕ್ಟ್ ಆಗಿರುತ್ತೋ ಆಸ್ಟ್ರಾಲಜಿ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿರುತ್ತೆ ಬಟ್ ಆಸ್ಟ್ರಾಲಜರ್ ಸರಿ ಇರಬೇಕಾಗುತ್ತೆ ಅದನ್ನು ಪ್ರಿಡಿಕ್ಟ್ ಮಾಡಿ ತೋರಿಸ್ಲಿಕ್ಕೆ ಇಂಥ ಸಮಯದಲ್ಲಿ ಇಂಥ ಘಟನೆ ಘಟಿಸ್ಬೋದು ಅಂತ ಹೇಳಲಿಕ್ಕೆ ಅವನಿಗೆ ಗೊತ್ತಿರಬೇಕು ಆ ಗೊತ್ತಿರಬೇಕು ಆಗ ಪರವಾಗಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ರೈಟ್ ಸೊ ನೀವು ಹೆಂಚ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಯಾರ್ದೇ ಜಾತಕ ಅಲ್ವಾ ಜಾತಕ ಹನ್ನೆರಡು ರಾಶಿಗಳು ಹನ್ನೆರಡು ಭಾವಗಳು ಒಂಬತ್ತು ಪ್ಲಾನೆಟ್ಸ್ ಇಪ್ಪತ್ತೇಳು ನಕ್ಷತ್ರಗಳು ಇದಿಷ್ಟೇ ನಿಮ್ಮ ಲೈಫನ್ನು ನಿರ್ಧಾರ ಮಾಡಿಬಿಡ್ತವೆ ಅದರ ಜೊತೆಗೆ ಯಾವ ಲಗ್ನದಲ್ಲಿ ಜನನಾಗಿದ್ದೀರಾ ಆ ಲಗ್ನದ ಅಟ್ರಿಬ್ಯೂಟ್ಸ್ ಏನಿರ್ತದೆ ಆ ನಂತರ ಯಾವ್ಯಾವ ರಾಶಿಗಳು ಎಲ್ಲೆಲ್ಲೆಲ್ಲ ಬಂದುಬಿಟ್ಟಿದೆ ಅದೆಲ್ಲವೂ ಕೂಡ ಡಿಸೈಡ್ ಮಾಡುತ್ತೆ ನಿಮಗೆ ಎಲ್ಲಿಂದ ಸಮಸ್ಯೆ ಅನುಭವಿಸ್ತೀರಿ ಅಥವಾ ಎಲ್ಲಿಂದ ಸುಖ ಅನುಭವಿಸ್ತೀರಿ ಹಂಡ್ರೆಡ್ ಪರ್ಸೆಂಟ್ ಅದು ತೋರಿಸ್ಕೊಡುತ್ತೆ ನಿಮಗೆ ಆಚೆ ಈಚೆ ಅದು ಆಗೋದಿಲ್ಲ ಲಗ್ನ ಪರ್ಫೆಕ್ಟ್ ಆಗಿರಬೇಕು ಆಗ ಗೊತ್ತಾಗುತ್ತದೆ ಏನು ಮಾಡ್ತೀವಿ ಓಕೆನಾ ಈಗ ಲಗ್ನ ಅಂದರೆ ಏನಲ್ವ ವಿಶೇಷ ಲಗ್ನ ಅಲ್ವಾ ಲಗ್ನ ಓಕೆ ಲಗ್ನ ಅಂದರೆ ನಾವು ಹುಟ್ಟಿದ ಸಂದರ್ಭದಲ್ಲಿ ನಮ್ಮ ಪೂರ್ವ ಕ್ಷಿತಿಜದಲ್ಲಿ ಅಂದರೆ ಪೂರ್ವ ದಿಕ್ಕಿನಲ್ಲಿ ಉದಯ ಆಗುವಂತಹ ಯಾವ ರಾಶಿ ಇದೆ ಅದೇ ಲಗ್ನವಾಗಿರ್ತದೆ ಆ ಮೂಮೆಂಟಲ್ಲಿ ಅಲ್ವಾ ಪ್ರತಿದಿನ ಹನ್ನೆರಡು ಲಗ್ನಗಳು ಬಂದು ಹೋಗ್ತವೆ ಹನ್ನೆರಡು ಲಗ್ನಗಳು ಕೂಡ ಚೇಂಜ್ ಆಗ್ತಾ ಹೋಗ್ತವೆ ಹನ್ನೆರಡು ರಾಶಿಗಳು ಲಗ್ನವಾಗಿ ಬಂದಿರ್ತದೆ ಅದರಲ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ ಸೂರ್ಯೋದಯ ಲಗ್ನ ಯಾವುದುಂಟು ಬೆಳಿಗ್ಗೆ ಆನಂತರ ಎಲ್ಲ ಎರಡೆರಡು ಗಂಟೆಗೊಮ್ಮೆ ಲಗ್ನ ಚೇಂಜ್ ಆಗ್ತಾ ಹೋಗ್ತಾ ಇದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹನ್ನೆರಡು ಲಗ್ನಗಳು ಕೂಡ ಬಂದು ಹೋಗ್ತವೆ ಲಗ್ನದಿಂದ ಪ್ರಿಡಿಕ್ಟ್ ಮಾಡೋದು ಅತಿ ಸುಲಭ ಮತ್ತು ಬಹಳ ಅಕ್ಯುರೇಟ್ ಅಂತ ಹೇಳ್ತೇನೆ ಬಹಳ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಲಗ್ನದಿಂದ ಪ್ರಿಡಿಕ್ಷನ್ ಮಾಡುವಂಥದ್ದು ಇದು ವಿಷಯ ಆನಂತರ ಲಗ್ನ ಅಂದ್ರೇನು ವಿಶೇಷವಾಗಿ ಲಗ್ನ ಅಂದರೆ ನಾವು ಓಕೆ ನಾವು ಸ್ವತಃ ನಾವು ನಮ್ಮ ಬಾಡಿಗೆ ಸ್ಟ್ರಕ್ಚರ್ ನಾವು ಏನಿರ್ತೇವೆ ಅದು ರೈಟಾ ನಾವು ಏನಿರ್ತೇವೆ ನಮ್ಮ ಬಾಡಿಗೆ ಸ್ಟ್ರಕ್ಚರ್ ಆನಂತರ ನಾವು ಖುದ್ದು ನಾವು ಸ್ವಂತ ನಮ್ಮ ಓನ್ ಏನೇ ಇದ್ರು ಕೂಡ ತಲೆಯ ಪಾರ್ಟ್ ಓಕೆ ಇದು ಲಗ್ನ ಅಂತ ಕರಿತೇವೆ ಇದನ್ನು ಓಕೆ ಅದಕ್ಕೆ ಒಂದು ಎದುರಿನ ಭಾಗದ ಒಂದು ರಾಶಿ ಇದೆ ಅದನ್ನು ಲಗ್ನಕ್ಕೆ ಒಂದು ಸಪ್ತಮದ ಭಾವ ಸೆವೆಂತ್ ಹೌಸ್ ಅದು ನಿಮ್ಮ ಎದುರಿನ ವ್ಯಕ್ತಿ ನಿಮ್ಮ ಪಾರ್ಟ್ನರ್ ನಿಮ್ಮ ಹೆಂಡತಿ ಇರ್ಬೋದು ನಿಮ್ಮ ಗಂಡ ಇರ್ಬೋದು ನಿಮ್ಮ ಪಾರ್ಟ್ನರ್ ಇರ್ಬೋದು ನಿಮ್ಮ ಬಿಸ್ನೆಸ್ ಇರ್ಬೋದು ನಿಮ್ಮ ನಿಮ್ಮ ಕ್ಲೈಂಟ್ಸ್ ಇರ್ಬೋದು ಯಾರಿದ್ರು ಕೂಡ ಅದು ಎದುರಿನ ಪಾರ್ಟಿ ಅಲ್ವಾ ಇಲ್ಲಿ ನಿಂತುಕೊಂಡು ಎದುರಿಗೆ ಏನು ನೋಡ್ತಾ ಇದ್ದೀರಾ ಅದು ನಿಮ್ಮ ಸೆವೆಂತ್ ಹೌಸ್ ಓಕೆನಾ ಸಮಾಜ ಏನುಂಟು ಅದು ನಿಮ್ಮ ಸೆವೆಂತ್ ಹೌಸ್ ಏಳನೇ ಮನೆ ಓಕೆ ಇದೇ ಇದೇ ರೀತಿ ವರ್ಕ್ ಆಗುವಂಥ ಎಲ್ಲರೂ ಕೂಡ ಓಕೆ ಆನಂದರೆ ಜಾತಕದಲ್ಲಿ ಇನ್ನೊಂದು ಭಾವ ಇದೆ ಅದು ಬಂದು ಎರಡನೇ ಮನೆ ಓಕೆ ಎರಡನೇ ಮನೆ ಯಾವುದಕ್ಕೆ ಸಂಬಂಧಪಟ್ಟದ್ದು ಸೆಕೆಂಡ್ ಹೌಸ್ ಸೆಕೆಂಡ್ ಹೌಸ್ ಬಂದು ನಿಮ್ಮ ಕುಟುಂಬ ನಿಮ್ಮ ವಾಣಿ ಅಂದರೆ ಮಾತುಕತೆ ಆನಂತರ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟದ್ದು ರಿಸೋರ್ಸಿಗೆ ಸಂಬಂಧಪಟ್ಟಂತೆ ನಿಮ್ಮ ಎರಡನೇ ಮನೆ ಕೆಲಸ ಮಾಡ್ತದೆ ಅದರ ಅಪೋಸಿಟಲ್ಲಿ ಒಂದು ರಾಶಿ ಬರುತ್ತೆ ಅದನ್ನು ಲಗ್ನದಿಂದ ಎಂಟನೇ ಮನೆ ಅಂತ ಕರಿತೇವೆ ಅದು ಆಯುಷ್ಯ ಸ್ಥಾನ ರೈಟ್ ತಾನೇ ಆಯುಷ್ಯ ಸ್ಥಾನ ಇಲ್ಲೇನಾಗುತ್ತೆ ಗೊತ್ತಾ ನಿಮ್ಮ ಕುಟುಂಬ ಸ್ಥಾನ ಅಂತ ಏನುಂಟು ಆ ಕುಟುಂಬ ಸ್ಥಾನದಲ್ಲಿ ಈಗ ನಿಮ್ಮ ಕುಟುಂಬದಲ್ಲಿ ಜೀವಂತ ಇರುವ ವ್ಯಕ್ತಿಗಳು ಯಾರಿರ್ತಾರೆ ಅದನ್ನು ಕುಟುಂಬ ಸ್ಥಾನ ತೋರಿಸ್ತದೆ ಓಕೆ ಆನಂತರ ಅದರ ಎದುರುಗಡೆ ಇರುವಂಥ ರಾಶಿ ಅಷ್ಟಮದಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರೆಲ್ಲ ಆಗಿ ಹೋಗಿದ್ದಾರೆ ಯಾರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಅದನ್ನು ಅಷ್ಟಮದ ಭಾವ ತೋರಿಸ ಅಷ್ಟಮದ ಭಾವ ಅಂದರೆ ಅದು ವಿಶೇಷವಾಗಿ ಅದನ್ನು ನಾವು ಸ್ಮಶಾನ ಭೂಮಿ ಅಂತ ಕರಿತೇವೆ ರೈಟ್ ಓಕೆ ಆನಂತರ ಎರಡನೇ ಮನೆ ಹಣಕಾಸು ಅಲ್ವಾ ನೀವು ಅರ್ನಿಂಗ್ ಮಾಡುವಂಥದ್ದು ಕಷ್ಟಪಟ್ಟು ದುಡಿಯುವಂಥ ಹಣ ಎರಡನೇ ಮನೆ ಅಲ್ವಾ ಆನಂತರ ಎಂಟನೇ ಮನೆ ನೀವು ಅರ್ನ್ ಮಾಡದೇ ಬರುವಂಥ ಹಣ ಅದು ಇನ್ಶೂರೆನ್ಸ್ ಇರ್ಬೋದು ಯಾವುದರಲ್ಲಿ ಲಾಭ ಇರ್ಬೋದು ಅನ್ಸೆಸ್ಟಸ್ ಪ್ರಾಪರ್ಟಿ ಇರ್ಬೋದು ಅದೆಲ್ಲವೂ ಕೂಡ ನಿಮಗೆ ಎಂಟನೇ ಮನೆಯಿಂದ ಪ್ರಾಪ್ತವಾಗುತ್ತೆ ಅಲ್ವಾ ಅಂದರೆ ಬಹಳ ಸುಲಭ ರೀತಿಯಲ್ಲಿ ಬರುವಂಥದ್ದು ಎರಡನೇ ಮನೆ ಅರ್ನ್ ಮಾಡಬೇಕಾಗುತ್ತೆ ಕಷ್ಟಪಡಬೇಕಾಗುತ್ತೆ ಅಲ್ಲಿಂದ ಬರುತ್ತೆ ಹಣ ಅದೇ ಎಂಟನೇ ಮನೆ ಅಂದಾಗ ಅನ್ಅರ್ನ್ಡ್ ಮನಿ ಅಂತ ಕರಿಬೋದು ಅದು ಬರುತ್ತೆ ನಿಮಗೆ ಓಕೆ ಅದೇ ಎರಡನೇ ಮನೆ ನಮ್ಮ ಹಣಕಾಸು ಎಂಟನೇ ಮನೆ ಮುಳುಗಿದ ಹಣಕಾಸು ಓಕೆ ಎಂಟನೇ ಮನೆ ಅದು ಹಣಕಾಸು ಎಲ್ಲ ಒಂದು ಕಡೆ ಮುಳುಗಿರ್ತದೆ ನಿಮಗೆ ಗೊತ್ತೇ ಇರೋದಿಲ್ಲ ಯಾರೋ ತಗೊಂಡೋಗಿರ್ತಾರೆ ಸೊ ಮಾಯ ಆಗಿರ್ತದೆ ಅದಕ್ಕೋಸ್ಕರ ಅದು ಎಂಟನೇ ಮನೆ ಆ ರೀತಿಯಾಗಿ ಕೆಲಸ ಮಾಡಿದೆ ರೈತನೇ ಎರಡನೇ ಮನೆ ವಾಣಿಸ್ತಾನ ಏನೀಗ ನೀವು ಯಾರನ್ನು ನೋಡ್ತಾ ಇರ್ತೀರ ಮಾತಾಡ್ತಾ ಇರ್ತೀರ ಆ ವಿಚಾರಧಾರೆ ಎರಡನೇ ಮನೆ ಎಂಟನೇ ಮನೆ ಗುಪ್ತವಾದ ಮಾತುಕತೆ ಗಹನವಾದ ಮಾತುಕತೆ ಡೆಪ್ತ್ ಲೆವೆಲ್ನ ಮಾತುಕತೆ ಅಲ್ವಾ ತುಂಬಾ ಇನ್ಡೆಪ್ತಿನ ಮಾತುಕತೆ ರಹಸ್ಯದ ಮಾತುಕತೆ ಅಲ್ವಾ ಸೊ ಎಂಟನೇ ಮನೆ ಈ ರೀತಿ ಅಲ್ವಾ ಸೊ ನೋಡಿ ಅದು ಹೇಗಪ್ಪ ಕೆಲಸ ಮಾಡ್ತಾರೆ ರೈಟಾ ಸೊ ಎಲ್ಲದಕ್ಕೂ ಕೂಡ ಇಂಟರ್ ಕನೆಕ್ಟೆಡ್ ಇರುವಂಥದ್ದು ಎಲ್ಲ ರೀತಿಯಲ್ಲಿ ಕೂಡ ಎಲ್ಲ ರೀತಿಯಲ್ಲಿ ಕೂಡ ರೈಟ್ ತಾನೆ ಅದಕ್ಕೋಸ್ಕರ ಯಾರಿಗೆಲ್ಲ ಎರಡನೇ ಮನೆ ಚೆನ್ನಾಗಿದೆ ಹಣಕಾಸನ್ನು ಚೆನ್ನಾಗಿ ಮಾಡಬಲ್ಲರು ಅಲ್ವಾ ಆ ಪರವಾಗಿಲ್ಲ ಅರ್ನಡ್ ಮನೆ ಅಂದರೆ ಅವರು ಕಷ್ಟಪಟ್ಟು ದುಡಿಯುವಂಥ ಹಣಕಾಸು ಅವರಲ್ಲಿರ್ತದೆ ಅವರು ಎಂಜಾಯ್ ಮಾಡ್ತಾರೆ ಲೈಫಲ್ಲಿ ಏನು ತೊಂದರೆ ಇಲ್ಲ ಅದೇ ಎಂಟನೇ ಮನೆಯಲ್ಲಿ ಪ್ಲಾನೆಟ್ಸ್ ಬಂದಾಗ ಎಂಟನೇ ಮನೆ ಒಂದಷ್ಟು ಪ್ಲಾನೆಟ್ಸ್ ಬಂದುಬಿಡ್ತು ಈಗ ಸೂರ್ಯ ಬಂದುಬಿಟ್ಟ ಅಲ್ಲಿ ಗುರು ಬಂದುಬಿಟ್ಟ ಬುಧ ಬಂದ್ಬಿಟ್ಟು ಶುಕ್ರ ಎನಿವೆ ಒಳ್ಳೊಳ್ಳೆ ಪ್ಲಾನೆಟ್ಸ್ ಬಂದುಬಿಟ್ಟು ಅವರು ಕೂಡ ಕೋಟ್ಯಾಧೀಶರಾಗ್ತಾರೆ ರೈಟ ಎಂಟನೇ ಮನೆಯಲ್ಲಿ ಯಾರಿಗೆಲ್ಲ ಪ್ಲಾನೆಟ್ಸ್ ಇದೆಯಲ್ವಾ ಅವರೆಲ್ಲ ಲೈಫಲ್ಲಿ ಬಹಳ ಚೆನ್ನಾಗಿ ವರ್ಕ್ ಆಗ್ತಾರೆ ಅವರಿಗೆಲ್ಲ ಕಷ್ಟಪಡೋದೇ ಹಣ ಬರುತ್ತೆ ಅವ್ರಿಗೆ ರೈಟಾ ತುಂಬ ಕಷ್ಟಪಡ್ಬೇಕಂದ್ರೆ ಸ್ವಲ್ಪ ಕಷ್ಟಪಟ್ಟರೆ ಸಾಕು ಹಣಕಾಸು ಬರುತ್ತೆ ಯಾಕಂದರೆ ಅವರು ಹಿಂದಿನ ಜನ್ಮದ ಕರ್ಮದ ಫಲ ಉಂಟು ಅದಕ್ಕೆ ಬರ್ತಾ ಉಂಟು ಅದಕ್ಕೆ ಎಂಟನೇ ಮನೆಯಲ್ಲಿ ಯಾರಿಗೆಲ್ಲ ಪ್ಲಾನೆಟ್ಸ್ ಜಾಸ್ತಿ ಪ್ಲಾನೆಟ್ಸ್ ಬಂದುಬಿಟ್ಟಿದೆ ಅವರೆಲ್ಲ ಲೈಫಲ್ಲಿ ಖಂಡಿತ ಕೋಟ್ಯಾಧೀಶರಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದನ್ನು ಉಪಯೋಗ ಮಾಡಲಿಕ್ಕೆ ಗೊತ್ತಿರಬೇಕು ಹೇಗೆ ಉಪಯೋಗ ಮಾಡಬೇಕಂತ ಸುಮ್ಮ ಸುಮ್ಮನೆ ಅಂತ ಆಗಲ್ಲ ಓಕೆ ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ಬೇಕಲ್ವಾ ಎಂಟನೇ ಮನೆ ಅಂದರೆ ಪರಿವರ್ತನೆ ತರುವ ಹಾಗಾದರೆ ಮಾ ನೀವು ಎದುರಿನ ವ್ಯಕ್ತಿಯಲ್ಲಿ ಯಾವುದೇ ಒಂದು ಕಾರಣಕ್ಕೂ ಅಥವಾ ನಿಮ್ಮ ವಿದ್ಯೆಯಿಂದ ಅಥವಾ ಯಾವುದೋ ಒಂದು ವಿಚಾರದಿಂದ ಪರಿವರ್ತನೆ ತರಲಿಕ್ಕೆ ಪ್ರಯತ್ನ ಮಾಡಿದಾಗ ನಿಮ್ಮ ಪಾಲಿಗೆ ಹಣಕಾಸು ಬರುತ್ತೆ ಅದು ಎಂಟನೇ ಮನೆ ಓಕೆನಾ ಹಾಗಾದರೆ ಎಂಟನೇ ಮನೆ ಯಾರಿಗೆ ಪ್ಲಾನೆಟ್ಸ್ ಉಂಟು ಅವರು ಸೋಲುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಯಾಕಂದರೆ ಅದನ್ನು ಯೂಸ್ ಮಾಡಲಿಕ್ಕೆ ಗೊತ್ತಿರಬೇಕು ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಎಂಟನೇ ಮನೆಯಲ್ಲಿ ಶುಕ್ರ ಮಹಾರಾಜ ಇದ್ದಾನೆ ಓಕೆ ಶುಕ್ರ ಓಕೆ ಹಾಗೆ ತೊ ಬಹಳ ಒಳ್ಳೆಯ ರಿಸಲ್ಟ್ ಅದು ಪರವಾಗಿಲ್ಲ ನೀವು ಒಂದು ಯಾವುದಾದ್ರೂ ಒಂದು ವಿದ್ಯೆಯನ್ನು ಕಲ್ತುಕೊಂಡು ಅಥವಾ ಕೆಲವು ಈಗ ಈ ಒಂದು ನಾಟಕದಲ್ಲಿ ಪಾತ್ರಧಾರಿಯಾಗಿರ್ತಾರೆ ಅಥವಾ ಯಾವುದೋ ಪಾತ್ರಧಾರಿ ಅಥವಾ ಪಿಚ್ಚರಲ್ಲಿ ಕೆಲಸ ಮಾಡ್ತಾರೆ ಯಾವುದೇ ರೀತಿಯಲ್ಲಿ ಕೂಡ ಅಲ್ವಾ ಆ್ಯಕ್ಟಿಂಗ್ ಮಾಡಿಕೊಂಡು ಯಾವುದೇ ಕಲೆಯನ್ನು ನಿಮ್ಮದಾಗಿಸ್ಕೊಂಡು ಜ್ಯೋತಿಷ್ಯ ಕಲ್ತುಕೊಂಡು ರಹಸ್ಯವಿದ್ಯೆಗಳನ್ನು ನೀವು ನೀವೇನು ಬೇಕಾದರೂ ಮಾಡ್ಬೋದು ಆಗ ನಿಮಗೆ ಹಣಕಾಸು ನಿಮ್ಮ ಪಾಲಿಗೆ ಬರುತ್ತೆ ನಿಮಗೆ ಬೇಕಾದಷ್ಟು ಬೇಜಾನ್ ರೈಟಾ ಓಕೆ ಅದೇ ಎಣಿಸ್ಕೊಳ್ಳಿ ಎಂಟನೇ ಮನೆಯಲ್ಲಿ ಶುಕ್ರ ಶುಕ್ರ ಅಂದರೆ ಸ್ತ್ರೀಯರು ಅಲ್ವಾ ಶುಕ್ರ ಅಂದರೆ ಹುಡುಗಿ ನೀ ಯಾವುದೋ ಹುಡುಗಿಯನ್ನು ಪ್ರೀತಿ ಪ್ರೇಮ ಮಾಡಿದ್ರಿ ಅವರನ್ನು ಗುಪ್ತ ರೀತಿಯಲ್ಲಿ ಅವ್ರ ಜೊತೆಗೆ ಸಂಬಂಧಗಳನ್ನು ಬೆಳೆಸ್ಕೊಂಡ್ರಿ ನೀವು ರೈಟ್ ಗುಪ್ತ ರೀತಿ ಯಾರಿಗೂ ಗೊತ್ತಿಲ್ಲ ಯಾಕಂದರೆ ಎಂಟನೇ ಮನೆ ರಹಸ್ಯ ಗುಪ್ತ ಆ ರೀತಿಯಾಗಿ ಸಂಬಂಧಗಳನ್ನು ಬೆಳೆಸ್ಕೊಂಡ್ರಿ ಅವ್ರ ಜೊತೆಗಿನ ಇದ್ದೀರಿ ನೀವು ಈಗ ನೀವು ಬರಬಾರ್ದು ಓಕೆ ಈಗ ನಿಮ್ಗೆ ಏನಾಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಓಕೆ ಯಾಕಂದರೆ ಎಂಟನೇ ಮನೆಯಲ್ಲಿ ಶುಕ್ರನ ಮುಖಾಂತರ ಕಲೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮುಂದಿಟ್ಟುಕೊಂಡು ಅದೇ ನೀವು ಹಣಕಾಸು ಮಾಡಬೇಕು ಬಟ್ ನೀವೇನು ಮಾಡಿದ್ದೀರಾ ನೀವು ಉಲ್ಟಾ ಮಾಡಿದ್ದೀರಾ ನೀವು ಹುಡುಗಿಯನ್ನು ಗುಪ್ತ ರೀತಿಯಲ್ಲಿ ಇಟ್ಕೊಂಡು ಅವಳ ಜೊತೆ ಆಟ ಆಡಿದ್ದೀರಾ ಅದಕ್ಕೋಸ್ಕರ ಶುಕ್ರ ಕೆಟ್ಟೋದ ಈಗ ಅದರಿಂದ ಏನು ನಿಮಗೆ ಬೆನಿಫಿಷಲ್ ಬರಬೇಕು ಆ ಬೆನಿಫಿಟ್ ಬರಬೇಕು ಅದು ಬರೋದಿಲ್ಲ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಹಣಕಾಸಿನ ವಿಚಾರ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಒಂದು ವೇಳೆ ರಾಹುವಿನ ಕನೆಕ್ಷನ್ ಕೂಡ ಶುಕ್ರನ ಜೊತೆ ಬಂದುಬಿಡ್ತು ಅಂತ ಇಟ್ಟುಕೊಳ್ಳೋಣ ಶನಿ ಕನೆಕ್ಷನ್ ಬಂದುಬಿಡ್ತು ಅಂತ ಇಟ್ಕೊಳ್ಳೋಣ ಕೇತು ಜೊತೆ ಕನೆಕ್ಷನ್ ಬಂದುಬಿಡ್ತು ಅಂತ ಇಟ್ಕೊಳ್ಳೋಣ ಕೇತು ಜೊತೆ ಬಂದ್ರಂತೂ ಪೂರ್ತಿ ಮರ್ಯಾದೆ ಹೊರಟೋಗುತ್ತೆ ವಿಶೇಷವಾಗಿ ರಾಹು ಜೊತೆ ಬಂದರೂ ಮರ್ಯಾದೆ ಹೊರಟೋಗುತ್ತೆ ಕೋರ್ಟು ಕಚೇರಿ ಜೈಲು ಅಂತ ಅನುಭವಿಸಬೇಕಾದ ಅನಿವಾರ್ಯತೆ ಬರ್ಬೋದು ಅದೇ ಶನಿ ಬಂದುಬಿಟ್ಟಾಗ ಬಹಳ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು ಜೈಲು ವಾಸ ಕೂಡ ಆಗ್ಬೋದು ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಬಹಳ ಕ್ಯಾರ್ ತಗೊಳ್ಬೇಕಾದಂಥ ಅನಿವಾರ್ಯ ಅದಕ್ಕೇನು ಹೇಳೋದು ಜಾತಕದಲ್ಲಿ ಯಾವ ಯಾವ ಪ್ಲಾನೆಟ್ಸ್ ಎಲ್ಲೆಲ್ಲಿದೆ ಅದನ್ನು ಯಾವ ರೀತಿ ಯೂಸ್ ಮಾಡಿಕೊಳ್ಬೇಕು ಅದು ಟೆಕ್ನಿಕ್ಸ್ ಇರ್ತದೆ ಆ ಟೆಕ್ನಿಕ್ಸನ್ನು ನೀವು ಇಟ್ಟುಕೊಂಡಾಗ ಅದನ್ನು ಆ ರೀತಿಯಾಗಿ ಯೂಸ್ ಮಾಡಿದಾಗ ನಿಮಗೆ ಅದೇನು ಸಮಸ್ಯೆ ಬರಬೇಕು ಅದು ಬರಲ್ಲ ಓಕೆನಾ ಆ ಸಮಸ್ಯೆ ಏನು ಅದು ಅವಾಯ್ಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ನಿಮಗೆ ಗೊತ್ತಿದೆ ಯಾವ ಪ್ಲಾನೆಟ್ಸನ್ನು ಯಾವ ರೀತಿ ಉಪಯೋಗ ಮಾಡಿಕೊಡ್ಬೇಕು ಅದನ್ನು ಅದೇ ರೀತಿಯಾಗಿ ಉಪಯೋಗ ಮಾಡ್ಕೊಂಡು ಹೋಗ್ತೀರಾ ಚೆನ್ನಾಗಿರ್ತೀರಿ ಲೈಫನ್ನು ಗೆದ್ದು ಬಿಡ್ತೀರ ತುಂಬ ಚೆನ್ನಾಗಿ ಮಾತಾಡ್ತೀನಿ ನಿಮಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಗುರುಗಳೇ ನಮಸ್ತೆ ಅರುಣ್ ಕುಮಾರ್ ಅಂತ ಗುರುಗಳೇ ಓಕೆ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ನನ್ನ ಬಗ್ಗೆ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಒಂಬತ್ತು ಹ್ಞೂ ಒಂದು ಹ್ಞೂ ಗಂಟೆ ಒಂದು ಓಕೆ ಸಮಯ ಏಳು ಗಂಟೆ ಹದಿನೈದು ನಿಮಿಷ ಸಾಯಂಕಾಲ ಓಕೆ ಹುಟ್ಟಿದಲ್ಲಿ ಸರ್ ಹುಬ್ಳಿ ಸರ್ ಓಕೆ ರೈಟ್ ನಿಮ್ಮ ಜಾತಕ ಒಂದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿನ ಸರ್ ಹಾಂ ಹೌದು ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿ ಕರ್ಕಟಕ ಲಗ್ನ ಜಾತಕ ಸರ್ ಜಾತಕದಲ್ಲಿ ಕೇತು ದಶೆ ನಡೀತಾ ಯಾವುದು ಕೇತು ದಶ ಓಕೆ ಕೇತು ದಶೆ ನಡೆಯುವಾಗ ಬಹಳ ಜಾಗೃತರಾಗಿರಬೇಕಾದ ಅದು ಅನಿವಾರ್ಯತೆ ಉಂಟು ಸರ್ ಕೇತು ದಶ ತುಂಬ ಸುಲಭ ಅಲ್ಲ ಅಂತ ಹೇಳ್ತೇನೆ ಯಾಕಂದರೆ ಇಲ್ಲೇನಾಗುತ್ತೆ ಈಗ ಒಂದು ಉದಾಹರಣೆ ಕೊಟ್ಟೆ ಏನು ಅಷ್ಟಮದಲ್ಲಿ ಶುಕ್ರ ಇರುವಾಗ ಈ ಜಾತಕದಲ್ಲಿ ಅಷ್ಟಮದಲ್ಲಿ ಆಲ್ರೆಡಿ ಶುಕ್ರ ಇದ್ದಾನೆ ಶುಕ್ರ ಇರುವಾಗ ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ಬೇಕು ಆ ಟೆಕ್ನಿಕ್ ನಮಗೆ ಗೊತ್ತಿರಬೇಕು ಈಗ ನೋಡಿಲ್ಲ ಅಂದರೆ ಆ ಎಪಿಸೋಡನ್ನು ನೋಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಸೊ ಅದನ್ನು ಬಹಳ ಪರ್ಫೆಕ್ಟಾಗಿ ನೀವು ಯೂಸ್ ಮಾಡಿದಾಗ ನಿಮಗೆ ಲೈಫಲ್ಲಿ ಅದೇನು ಅಬ್ಸ್ಟಕಲ್ಸ್ ಬರ್ತಾ ಉಂಟು ಅದು ಖಂಡಿತ ದೂರ ಆಗುತ್ತೆ ಬಟ್ ನಿಮ್ಗೆ ಒಂದು ಮಾತು ಹೇಳ್ತೀನಿ ಸರ್ ಏನಾಗುತ್ತೆ ಅಂದರೆ ವಿಶೇಷ ರೀತಿಯಲ್ಲಿ ಇಷ್ಟು ರನ್ನಿಂಗ್ ಆಗಿ ಈಗ ಕೇತು ದಶೆ ನಡೀತಾ ಉಂಟು ಕೇತು ದಶೆಯಲ್ಲಿ ಬಹಳ ಜಾಗೃತವಾಗಿರಬೇಕಾದ ಅನಿವಾರ್ಯತೆ ಉಂಟು ಇಲ್ಲಾಂದ್ರೆ ಕೇತು ದೇಶೆಯಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ಒಂದ್ ಕಡೆ ನಿಮ್ಮ ಒಂದು ಮರ್ಯಾದೆಗೆ ತೊಂದರೆ ಉಂಟಾಗುವಂತ ಸಾಧ್ಯತೆಗಳು ತೀರಾ ತೀರ ಮಾನಹಾನಿ ಅಂತ ಹೇಳ್ಬೋದು ಅದು ಅಂಥ ಒಂದು ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅದರ ಬಗ್ಗೆ ಗಮನ ಪರವಾಗಿಲ್ಲ ಏನ್ ತಿಳ್ಕೊಳ್ಬೇಕು ಸರ್ ಪ್ರಶ್ನೆ ಮಾಡಿ ಸರಿ ನಿಮಗೆ ಗೌರ್ಮೆಂಟ್ ಜಾಬ್ ಬೇಕಾ ಮೊದಲು ಮದುವೆ ಬೇಕಾ ಎರಡರಲ್ಲಿ ಡಿಸೈಡ್ ಮಾಡಿ ಈಗ ಗೌರ್ಮೆಂಟ್ ಜಾಬ್ ಅಲ್ಲಿ ಹೋಗ್ಬೇಕಾ ಅಥವಾ ಮದುವೆ ಬೇಕಾ ಯಾವ್ದು ಬೇಕು ಡಿಸೈಡ್ ಮಾಡಿ ಮದುವೆ ಮತ್ತೆ ನಾ ನಾ ಎರಡು ಆಗುದಿಲ್ಲ ಅಥವಾ ಮದುವೆ ಆಗಿ ಅಥವಾ ಗೌರ್ಮೆಂಟ್ ಜಾಬ್ಗೆ ಹೋಗಿ ಎರಡರಲ್ಲಿ ಒಂದು ಯಾವ್ದು ಬೇಕು ಯಾವ್ದು ಯಾವ್ದು ಆನ್ಸರ್ ಮಾಡ್ಬೇಕು ಹೇಳಿ ನೋಡಿ ಗೌರ್ಮೆಂಟ್ ಗೆ ಸಂಬಂಧಪಟ್ಟಂತೆ ಇಪ್ಪತ್ತರಿಂದ ಇಪ್ಪತ್ತೊಂದು ಒಂದು ಒಳ್ಳೆಯ ಯೋಗ ಇತ್ತು ನಿಮಗೆ ಅದರಲ್ಲಿ ನೀವು ಹೋಗಲಿಲ್ಲ ರೈಟ್ ಅಲ್ಲಿ ಏನೇನೋ ಪ್ರಯತ್ನ ಮಾಡಿದ್ರಿ ನಿಮ್ಮಿಂದ ಆಗದಂತ ವಿಚಾರ ಅದು ಆಗಲಿಲ್ಲ ಇನ್ನು ಕೂಡ ಅದು ತುಂಬಾ ಕಷ್ಟ ಅಂತ ಅಂದ್ರೆ ಗೌರ್ಮೆಂಟ್ ಜಾಬ್ ಅಲ್ಲಿ ಮುಂದೆ ಹೋಗಲಿಕ್ಕೆ ಈಗ ಇಲ್ಲ ಅಂತ ಏನ್ ಮಾಡ್ತೀರಿ ಏನು ಮಾಡೋಕ್ಕಾಗಲ್ಲ ಓಕೆ ಇಲ್ಲ ನಿಮ್ಗೊಂದು ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ ಸೊ ಅದನ್ನು ಫಾಲೋ ಮಾಡಿ ಅದು ಬಹಳ ಚೆನ್ನಾಗಿ ವರ್ಕ್ ಆಗಿದೆ ನಿಮಗೆ ಜಾತಕದಲ್ಲಿ ತುಂಬ ತೊಂದರೆ ಕೊಡುವಂಥ ಪ್ಲಾನೆಟ್ಸ್ ಬಂದು ಗುರು ಓಕೆ ಗುರು ಏನ್ ಮಾಡ್ತಾನೆ ಇದ್ದಾನೆ ತೃತೀಯ ಭಾವದಲ್ಲಿ ಇದ್ದಾನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಅಂತ ಗುರುವಿಗೆ ಸಂಬಂಧಪಟ್ಟಂತೆ ನೀವೇನು ಮಾಡಬೇಕು ಒಂದು ಸಣ್ಣ ರೆಮಿಡಿಸ್ ಹೇಳಿಕೊಡ್ತೇನೆ ಅದನ್ನು ಮಾಡಬೇಕು ನೀವೇನ್ ಮಾಡಿ ಒಂದು ಮೂರು ಕಿಲೋನೇ ತಗೊಳ್ಳಿ ಪರವಾಗಿಲ್ಲ ಗ್ರಾಮ್ ಕಡಲೆ ಅಥವಾ ಮೂರು ಕಿಲೋ ಕಡ್ಲೆಯನ್ನು ತೆಗೆದುಕೊಂಡು ಪರವಾಗಿಲ್ಲ ಒಂದು ಪ್ಲಾಸ್ಟಿಕ್ನ ಒಂದು ಇದು ಬಾಟಲ್ ಓಕೆ ಒಂದು ಪ್ಲಾಸ್ಟಿಕ್ನ ಬಾಟಲ್ ಪ್ಲಾಸ್ಟಿಕ್ ಬಾಟಲ್ ಅಂದ್ರೆ ಅಪಿಯರೆನ್ಸ್ ಆಗಿರಬೇಕು ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತ ಒಂದು ಬಾಟಲ್ ಆ ಬಾಟಲಲ್ಲಿ ಕಡಲೆಯನ್ನು ಹಾಕಿ ಸಣ್ಣ ಕಡಲೆಯನ್ನು ಅದನ್ನು ನಿಮ್ಮ ಮನೆಯ ಪೂರ್ವ ದಿಕ್ಕಲ್ಲಿ ಇಟ್ಟುಕೊಳ್ಳಿ ಆ ಅದನ್ನು ನಿಮ್ಮ ಪೂರ್ವ ದಿಕ್ಕಲ್ಲಿ ಇಟ್ಕೊಳ್ಳಿ ಓಕೆನಾ ರೈಟಾ ಪೂರ್ವ ಅಂದರೆ ಆ್ಯಕ್ಚುಲಿ ಏನು ಈಶಾನ್ಯ ಮತ್ತು ಪೂರ್ವದ ಮಧ್ಯಭಾಗ ಬರಬೇಕು ನಿಮಗೆ ಆ ಝೋನ್ ಗೊತ್ತಾಯಿತು ಅಂತ ಅಲ್ಲಿ ಇಟ್ಕೊಂಡು ನೋಡಿ ಸರ್ ಇಷ್ಟೇ ನೀವು ರೆಮಿಡೀಸನ್ನು ಮಾಡ್ಕೊಳ್ಳಿ ಖಂಡಿತ ನಿಮಗೆ ಅದೇನು ನಿಮಗೆ ಕೆ ನೋಡಿ ಕೆಲಸದಲ್ಲಿ ತುಂಬಾ ಪ್ರಯತ್ನ ಅಂತೂ ಮಾಡಿದ್ದೀರಾ ನೀವು ಸೋತು ಹೋಗಿದ್ದೀರ ರೈಟ್ ತಾನೇ ಎಲ್ಲ ರೀತಿಯಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ನಿಮಗೆ ಅಷ್ಟು ಸುಲಭ ಅಂತೂ ಅಲ್ಲ ಮದುವೆಗೆ ಪ್ರಯತ್ನ ಮಾಡಿ ಕೂಡ ಫೇಲೂರ್ ಅಂತ ಆಗಿದ್ದೀರಾ ಯಾಕಂದರೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಯಾವ ರಿಸಲ್ಟ್ ನಿಮಗೆ ಅದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬರಬೇಕು ಅದು ಬರಲಿಕ್ಕಂತೂ ಬಿಡಲಿಲ್ಲ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಹೌದಾ ಸರ್ ಹೇಳಿ ಹೌದು ರೈಟ್ ತಾನೇ ಸೊ ಯಾಕೆ ಹಾಗೆ ಯಾಕಂದರೆ ಗುರು ಮಹಾರಾಜ ತೊಂದರೆ ಕೊಡ್ತಾ ಇದ್ದಾನೆ ಅದಕ್ಕೆ ಪ್ರಾಬ್ಲಮ್ ಯಾಕೆ ಗುರು ಮಹಾರಾಜ ತೊಂದರೆ ಕೊಡ್ತಾ ಇದ್ದಾನೆ ಅದು ವಿಷಯ ಯಾಕಂದರೆ ಯಾರು ಕೇಳದೇನೆ ಹೇಳದೇನೆ ನಿಮ್ಮ ಇದ್ದ ನಾಲೆಜ್ ಎಲ್ಲ ಅವರ ಅವರ ಬಳಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅದು ಹಾಗಲ್ಲ ಅದು ಹೀಗಲ್ಲ ಯಾರಿಗೂ ಏನೇನು ಹೇಳುದು ಸುಮ್ಮನೆ ಇದ್ದು ಬಿಡಿ ಅಂತ ಹೇಳಿದೆ ಯಾರಿಗೂ ಏನು ಹೇಳಲಿಕ್ಕೆ ಹೋಗಬಾರ್ದು ನಮ್ಮಷ್ಟಕ್ಕೆ ನಾವಿರಬೇಕು ಈ ಮೂರು ಕಿಲೋ ಕಡಲೆಯನ್ನು ತಂದು ಒಂದು ಜಾರಲ್ಲಿ ಹಾಕಿ ಅದನ್ನು ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ಮತ್ತು ಪೂರ್ವ ಭಾಗದಲ್ಲಿ ಮಧ್ಯಭಾಗದಲ್ಲಿಟ್ಟುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಪ್ರಾಬ್ಲಮ್ ಸಾಲ್ವಾಗುತ್ತೆ ಒಳ್ಳೇದಾಗಲಿ ಸರ್ ರೈಟಾ ಎಸ್ ಸರ್ ಒಳ್ಳೆದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ ಮೊದಲು ಕೆಲಸಕ್ಕೆ ಹೋಗ್ಯಪ್ಪ ಮತ್ತೆ ಮದುವೆ 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 ರೈಟಾ ನಿಮ್ಗೆ ಮದುವೆಗೆ ಅಷ್ಟು ಅರ್ಜೆಂಟ್ ರೈಟಾ ಕೆಲಸ ಇದ್ದರೆ ಮದುವೆ ಆಗಿದೆ ರೈಟ್ ಓಕೆ ಅಂದರೆ ಎಲ್ಲೊಂದು ಕಡೆ ಗೌರ್ಮೆಂಟ್ ಜಾಬ್ ಬರಬೇಕಾದ್ರೆ ಅಷ್ಟು ಕಷ್ಟ ಉಂಟಲ್ವ ಕೆಲವೊಂದು ಮಾರಿ ನೋಡಿ ಹೇಗೆಲ್ಲ ಪ್ಲಾನ್ ಪೊಸಿಷನ್ ಕೆಲಸ ಮಾಡಿದರೆ ತುಂಬ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇರುತ್ತೆ ಕೆಲವೊಂದು ಬರು ಓಕೆನಾ ಈಗ ನಾನು ಏನು ಹೇಳಿದೆ ಎಂಟನೇ ಮನೆ ರೈಟ್ ಈ ಜಾತಕದಲ್ಲಿ ಸೇಮ್ ಪ್ರೊಸೀಜರ್ ಉಂಟು ಓಕೆನಾ ಕೇತು ದಶೆ ನಡೀತಾ ಉಂಟು ಕೇತು ಇದ್ದಾನೆ ಋಷಭರಾಶಿ ವೃಷಭರಾಶಿ ಅಧಿಪತಿ ಯಾರು ಶುಕ್ರ ಶುಕ್ರ ಒಂದು ಅಷ್ಟಮದಲ್ಲಿದ್ದಾನೆ ಈಗ ಅದನ್ನು ಭಾಳ ಚೆನ್ನಾಗಿ ಯೂಸ್ ಈಗ ಆಯಿತು ಅಂತ ಅಥವಾ ಲೈಫಲ್ಲಿ ತುಂಬ ಒಳ್ಳೆ ಹಣ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಒಂದು ವೇಳೆ ಆಗಿಲ್ಲ ಅಲ್ವಾ ಈಗ ಫೋನ್ ಮಾಡಿದವರು ಯಾರಿದ್ದಾರೆ ಅವರೆಲ್ಲೊಂದು ಕಡೆ ಹುಡುಗಿಯನ್ನು ಈಗ ಆಟ ಆಡಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದಾಗ ಮತ್ತು ಮದುವೆನೂ ಇಲ್ಲ ಹಣಕಾಸು ಇಲ್ಲ ಏನೂ ಇಲ್ಲ ಇದ್ದ ಮರ್ಯಾದೆ ಕಳ್ಕೊಳ್ಬೇಕು ಅದಕ್ಕೇನು ಹೇಳಿದ್ದು ಎಲ್ಲೊಂದು ಕಡೆ ಮರ್ಯಾದೆಗೆ ತೊಂದರೆ ಬರ್ಬೋದು ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿ ರೈಟ್ ಆಗಿ ಗೊತ್ತಾಯ್ತು ಓಕೆ ಅದಕ್ಕೇನೆ ಜಾತಕದಲ್ಲಿ ಇರುವಂತಹ ಪ್ಲಾನೆಟ್ಸ್ ಏನು ನೋಡಿ ಅದನ್ನು ಅದನ್ನು ಯೂಸ್ ಮಾಡಲಿಕ್ಕೆ ಯಾವುದೋ ಒಂದು ಕಾರಣಕ್ಕೊಳ ಅಲ್ಲ ನನಗೆ ತರ್ಡ್ ಹೌಸ್ ಅಲ್ಲಿ ಪ್ಲಾನೆಟ್ಸ್ ಇದೆ ಫೋರ್ತ್ ಹೌಸಲ್ಲಿ ಪ್ಲಾನೆಟ್ಸ್ ಇದೆ ಒಳ್ಳೊಳ್ಳೆ ಪ್ಲಾನೆಟ್ಸ್ ಇದೆ ಫಿಫ್ತ್ ಹೌಸಲ್ಲಿ ಪ್ಲಾನೆಟ್ಸ್ ಇದೆ ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅದಕ್ಕೆ ಸಂಬಂಧಪಟ್ಟಂತ ಜಾಗ ಯಾವುದು ಅದಕ್ಕೆ ಸಂಬಂಧಪಟ್ಟಂತ ಝೋನ್ ಯಾವುದು ಯಾವ ರೀತಿ ಅದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಅದೆಲ್ಲವನ್ನು ಕೂಡ ಗೊತ್ತಿದ್ದಾಗ ಏನಾಗುತ್ತೆ ನೀವು ಇದನ್ನು ಒಂಥರ ಕರತಲಾಮಲಕವಾಗಿ ಮಾಡಿಕೊಂಡು ತುಂಬಾ ಚೆನ್ನಾಗಿ ಲೈಫಲ್ಲಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಬಾಲಿಗೆ ಅಂತ ಖಂಡಿತ ಕ್ರಿಯೇಟ್ ಆಗಿದೆ ರೈಟ್ ತಾನೆ ಓಕೆನಾ ಹಾಗಾದ್ರೆ ನಿಮ್ಗೆ ಗೊತ್ತಾಯಿತು ಎರಡನೇ ಮನೆ ಮತ್ತು ಎಂಟನೇ ಮನೆ ವ್ಯತ್ಯಾಸ ಏನು ಅಂತ ಓಕೆನಾ ಅದೇ ರೀತಿ ಜಾತಕದಲ್ಲಿ ಒಂದು ಅದು ಬಂದು ಮೂರನೇ ಮನೆ ಏನು ಮೂರನೇ ಮನೆ ಅರ್ಥ ಆಗುತ್ತೆ ನಿಮಗೆ ತರ್ಡ್ ಹೌಸ್ ಮೂರನೇ ಮನೆ ಮೂರನೇ ಮನೆ ಅದು ಏನು ತೋರಿಸಿ ಬಾಹ್ಯ ಜಗತ್ತು ರೈಟಾ ನಿಮ್ಮ ಬಾಹ್ಯ ಜಗತ್ತು ತರ್ಡ್ ಹೌಸ್ ಮೂರನೇ ಮನೆ ನಿಮ್ಮ ಒಡ ಹುಟ್ಟಿದವರು ನಿಮ್ಮ ಅಕ್ಕಪಕ್ಕದ ಸರೌಂಡಿಂಗ್ಸ್ ನಿಮ್ಮ ಮೊಬೈಲ್ ನಿಮ್ಮ ಪೇಪರ್ ವರ್ಕ್ ನಿಮ್ಮ ಕಮ್ಯುನಿಕೇಶನ್ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಓಕೆ ಆನಂತರ ನಿಮ್ಮ ಸಿಗ್ನೇಚರ್ ನಿಮ್ಮ ಫೋನ್ ನಂಬರ್ ಇದೆಲ್ಲವೂ ಕೂಡ ತರ್ಡ್ ಹೌಸ್ ಓಕೆ ಮೂರನೇ ಮನೆ ನಿಮ್ಮ ನಿಮ್ಮ ಫೋನ್ ನಂಬರನ್ನು ನೋಡ್ಕೊಳ್ಳಿ ಏನು ಫೋನ್ ನಂಬರ್ ನಿಮಗೆ ಬೈ ಡಿಫಾಲ್ಟ್ ಆಗಿ ಬಂದಿದೆ ನಿಮರಳಜಿ ಪ್ರಕಾರ ತಗೊಂಡದಲ್ಲ ಬೈ ಡಿಫಾಲ್ಟ್ ಆಗಿ ಬಂದಿರುವಂಥದ್ದು ಆ ಫೋನ್ ನಂಬರ್ ನಿಮ್ಮ ಮೂರನೇ ಮನೆಗೆ ಕನೆಕ್ಷನ್ ಬಂದಿರ್ತದೆ ಮೂರನೇ ಮನೆಗೆ ಕನೆಕ್ಟ್ ಆಗಿರ್ತದೆ ಯಾವುದೋ ಒಂದು ಪ್ಲಾನೆಟ್ಸ್ ಇರ್ತದೆ ಮೂರನೇ ಮನೆಯಲ್ಲಿ ಯಾವುದೋ ಒಂದು ರಾಶಿ ಇರ್ತದೆ ಮೂರನೇ ಮನೆಯಲ್ಲಿ ನಿಮ್ಮ ಮೊಬೈಲ್ ನಮ್ಮ ಮೊಬೈಲನ್ನು ತೆಗೆದುಕೊಂಡು ನೋಡಿ ಅದಕ್ಕೆ ಸಂಬಂಧಪಟ್ಟ ನಂಬರ್ಸ್ ಏನಿದೆ ಅಥವಾ ಅದನ್ನು ಟೋಟಲ್ ಮಾಡಿದಾಗ ಏನು ನಂಬರ್ ಬರುತ್ತೆ ಅದೆಲ್ಲೋ ಕೂಡ ತರ್ಡ್ ಹೌಸ್ಗೆ ಕನೆಕ್ಟ್ ಆಗಿರ್ತದೆ ಮೂರನೇ ಮನೆ ಕಾನೆ ಬೈ ಡಿಫಾಲ್ಟ್ ಆಗಿ ಆಗಿರ್ತದೆ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಓಕೆ ಇದು ವಿಚಾರ ಮೂರನೇ ಮನೆ ಅಂದರೆ ವಿಶೇಷವಾಗಿ ಬಾಹ್ಯ ಜಗತ್ತು ರೈಟಾ ಬಾಹ್ಯ ಜಗತ್ತು ಅದರ ಎದುರಿಗೆ ಒಂದು ರಾಶಿ ಉಂಟು ಅದನ್ನು ಭಾಗ್ಯಸ್ಥಾನ ಅಂತ ಕರೀತಾರೆ ಭಾಗ್ಯಸ್ಥಾನ ಅದು ನಿಮ್ಮ ಇನ್ನರ್ ಜಗತ್ತು ಇನ್ನರ್ ಅಂದರೆ ಒಳ ಜಗತ್ತು ನಿಮ್ಮ ಶರೀರದ ಒಳಗೆ ಅಥವಾ ನಿಮ್ಮ ಮನಸ್ಸಿನ ಒಳಗೆ ಅಥವಾ ಆಧ್ಯಾತ್ಮ ಆಧ್ಯಾತ್ಮ ಜಗತ್ತು ಒಂದು ಬಾಹ್ಯ ಜಗತ್ತು ಒಂದು ಆಧ್ಯಾತ್ಮ ಜಗತ್ತು ರೈಟಾ ಓಕೆ ತರ್ಡ್ ಹೌಸ್ ಮತ್ತು ನೈನ್ತ್ ಹೌಸ್ ಅದು ಹೇಗಪ್ಪ ಕೆಲಸ ಮಾಡ್ತದೆ ಹೇಳಿಕೊಡ್ತೇನೆ ತರ್ಡ್ ಹೌಸ್ ಅಂದರೆ ಏನು ಅದು ಯಾವ ರೀತಿ ಆ್ಯಕ್ಚುಲಿ ಕೆಲಸ ಮಾಡ್ತೇನೆ ನಿಮಗೆ ಖಂಡಿತ ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಸರ್ ನಮಸ್ತೆ ಸರ್ ಬಗ್ಗೆ ಸರ್ ಸರ್ ಯಾರ ಹೆಸರು ಹುಟ್ಟಿದ ನಾನು ಕೇಳಿ ಅವರ ಹೆಸರು ವೇದವತಿ ಅಂತ ಓಕೆ ಅವ್ರ ಡೇಟ್ ಆಫ್ ಬರ್ತ್ ಸಿಕ್ಸ್ ಆಗಸ್ಟ್ ನೈನ್ಟೀನ್ ಏಯ್ಟಿ ಓಕೆ ಎಲ್ಲಿಂದ ಕರೆ ಮಾಡುದು ಸರ್ ತಾವು ಬೆಂಗಳೂರಿಂದ ಸರ್ ಓಕೆ ಸಮಯ ಹೇಳಿ ಸರ್ ಸಮಯ ಬೆಳಿಗ್ಗೆ ಏಳುವರೆಗೆ ಬೆಳಿಗ್ಗೆ ಏಳುವರೆಗೆ ಹುಟ್ಟಿದೆಲ್ಲಿ ಸರ್ ಅವರು ಬೆಂಗಳೂರೇ ಸರ್ ಓಕೆ ಅವ್ರ ಜಾತಕ ಬಂದು ಮೃಗಶಿರ ನಕ್ಷತ್ರನಾ ಖಂಡಿತ ಸರ್ ಸಿಂಹ ಓಕೆ ಮೃಗಶಿರ ನಕ್ಷತ್ರ ಲಗ್ನ ಜಾತಕ ಆರೋಗ್ಯ ಹೇಗೆ ಸರ್ ಅವ್ರದ್ದು ಅದೇ ಆರೋಗ್ಯದ್ದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ಇತ್ತೀಚೆಗೆ ಓಕೆ ಏನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಮತ್ತೆ ನಾ ಹೇಳ್ತೇನೆ ಇಲ್ಲ ಅವರ ಹೆಸರಲ್ಲಿ ಒಂದು ಮನೆ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ ಸರ್ ಓಕೆ ನೋಡಿ ಸರ್ ಅದು ಒಂದು ನೋಡಿ ಸರ್ ಇಲ್ಲಿ ಒಂದು ಮಾತು ನೆನ್ಪಿಟ್ಕೊಳ್ಬೇಕು ಇಲ್ಲಿ ಏನಾಗುತ್ತೆ ಅಂದರೆ ಮನೆ ಕಟ್ಟೋದಕ್ಕೆ ಬೇಕಾಗಿ ನೀವು ಹೋದಾಗ ಆ ಬಹಳಷ್ಟು ಆಪ್ಸ್ಟಕಲ್ಸ್ ಉಂಟಾಗುತ್ತೆ ಅಂತ ಇಂಡಿಕೇಷನ್ ಉಂಟು ಸರ್ ಯಾಕಂದರೆ ಜಾತಕದಲ್ಲಿ ಈಗ ಶನಿ ದಶೆ ಸ್ಟಾರ್ಟ್ ಆಗಿದೆ ಶನಿ ಮೊದಲೇ ಇಲ್ಲಿ ಆರನೇ ನಾಲ್ಕನೇ ಮನೆ ಅಧಿಪತಿ ಜೊತೆಗೆ ಕಾಂಬಿನೇಷನಲ್ಲಿದ್ದಾನೆ ಮನೆ ಕಟ್ಟೋದಕ್ಕೆ ತುಂಬ ಸುಲಭ ರೀತಿಯಲ್ಲಿ ಬಿಡುವುದಿಲ್ಲ ಅಂತ ಇಂಡಿಕೇಷನ್ ಇದೆ ಯಾತೋ ಅಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ ಯಾತೋ ಕುಟುಂಬದವರ ಜೊತೆಗೆ ವಿರೋಧ ಸ್ಟಾರ್ಟ್ ಆಗುತ್ತೆ ಅಥವಾ ಹಣಕಾಸಿನ ವಿಚಾರ ತೊಂದರೆ ಬರುತ್ತೆ ಅಂತ ಇಂಡಿಕೇಷನ್ ಉಂಟು ಸರ್ ರೈಟಾ ಓಕೆ ಅದಕ್ಕೋಸ್ಕರ ನೀವೇನು ಮಾಡಿ ನಿಮ್ಮ ಜಾತಕ ನೋಡ್ಕೊಳ್ಳಿ ನಿಮ್ಮ ಜಾತಕ ನೋಡ್ಕೊಂಡು ನೀವು ಪ್ರೊಸೀಡ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಪರವಾಗಿಲ್ಲ ಇವ್ರಿಗೆ ನೋಡಿ ಇವ್ರಿಗೆ ಏನಾಗುತ್ತೆ ನಾನು ಹೇಳಿದ್ದೀನಿ ನಿಮಗೆ ಇವರಿಗೆ ನಲ್ವತ್ತರ ಸೀರೀಸ್ ಈಗ ಸ್ಟಾರ್ಟ್ ಆಯ್ತು ಫೋರ್ಟಿ ಎ ಸೀರೀಸ್ ಸ್ಟಾರ್ಟ್ ಆಯಿತು ಈಗ ಅವರಿಗೆ ಮನೆ ಕಟ್ಟುವಂಥ ಯೋಗ ಅಂತೂ ಬಂದು ನಿಂತಿದೆ ನಾನು ಇಲ್ಲ ಅಂತ ಹೇಳಲ್ಲ ಓಕೆನಾ ಅವರಿಗೆ ಫೋರ್ಟಿ ಟು ರನ್ನಿಂಗ್ ಆಗ್ತಾ ಫೋರ್ಟಿ ಟು ಫೋರ್ಟಿ ನೈನ್ ಒಳಗಡೆ ಮನೆ ಮಾಡುವಂಥ ಯೋಗ ಇದೆ ಬಟ್ ಅದನ್ನು ನಿಮ್ಮ ಹೆಸರು ಎಲ್ಲೊಂದು ಕಡೆ ನಿಮ್ಮ ಜಾತಕ ಚೆನ್ನಾಗಿದೆ ನಿಮ್ಮ ಹೆಸರಿನಲ್ಲಿ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈ ಜಾತಕದ ಪ್ರಕಾರ ಅಷ್ಟು ಸುಲಭ ಅಲ್ಲ ಅಂತ ಇಂಡಿಕೇಶನ್ ಉಂಟು ಸರ್ ಯಾಕಂದರೆ ಹಣಕಾಸಿನ ವಿಚಾರಗಳಲ್ಲಿ ಬಹಳಷ್ಟು ತೊಂದರೆಗಳನ್ನು ನೀವು ಅನುಭವಿಸಿ ಅನುಭವಿಸ ಇಂಡಿಗೆ ಹಣಕಾಸು ಒಂದಾಯ್ತು ಆರೋಗ್ಯ ಎರಡನೇದು ಮೂರನೇದು ಡಿಸ್ಪ್ಯೂಟ್ ಆಗುವಂತದ್ದು ಕುಟುಂಬದವರ ಜೊತೆಗೆ ಓಕೆನಾ ಇಷ್ಟೊಂದು ಇದೇ ಇದೆ ಸರ್ ರೈಟ್ ಅರ್ಥ ಆಯ್ತಾ ಸೊ ಏನು ಮಾಡ್ತೀರಿ ಈಗ ಸೊ ನಿಮ್ಮ ಜಾತಕವನ್ನು ಯಾರ್ದಾದ್ರು ಒಳ್ಳೆ ಜ್ಯೋತಿ ಜ್ಯೋತಿಷಿಗೆ ತೋರಿಸಿ ನಿಮ್ಮ ಜಾತಕ ಏನಿದೆ ಅಂತ ನೋಡಿಕೊಂಡು ಅದರಲ್ಲಿ ಪ್ರೊಸೀಡ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಅದು ಖಂಡಿತ ಕೆಲಸ ಮಾಡುತ್ತೆ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕಂದರೆ ಮೊದಲೇ ಇದು ಲಗ್ನದ ಜಾತಕ ತುಂಬ ಸುಲಭ ಅಲ್ಲ ಯಾಕಂದರೆ ಈ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥ ಸಾಧ್ಯ ಜಾಸ್ತಿ ಬೇರೆ ಎಲ್ಲ ಸಮಸ್ಯೆ ಇದೆ ಅದು ಬೇಕಾಗಿಲ್ಲ ಬಟ್ ಹೆಲ್ತ್ ರಿಲೇಟೆಡ್ ಅಂತೂ ತುಂಬ ನೋಡ್ಕೊಳ್ಬೇಕಂತ ಒಂದು ಇಂಡಿಕೇಶನ್ ಉಂಟು ಸರ್ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಾಕಿ ವಿಚಾರ ಪರವಾಗಿಲ್ಲ ಚೆನ್ನಾಗಿರ್ತಾರೆ ಒಳ್ಳೇದಾಗಲಿ ಸರ್ ರೈಟಾ ಥ್ಯಾಂಕ್ ಯು ಸರ್ ಎಸ್ ಸರ್ ಒಳ್ಳೇದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ओके बद मैड ओके थर्ड हाउस ಮೂರನೇ ಮನೆ ಮೂರನೇ ಮನೆ ಅಂದರೆ ನಾನು ನಿಮಗೆ ಹೇಳಿದೆ ಅಲ್ವಾ ಇಷ್ಟೆಲ್ಲ ವಿಚಾರಗಳು ಮೂರನೇ ಮನೆಯಿಂದ ಬರ್ತಾ ಇರ್ತಾವಲ್ಲ ಮೂರನೇ ಮನೆ ತೊ ಮೂರನೇ ಮನೆ ಏನಾಗುತ್ತೆ ಬಾಹ್ಯ ಜಗತ್ತು ಅಂತ ಅಂದರೆ ಅದರ ಎದುರಿಗಿರುವಂಥ ರಾಶಿ ಬಂದು ನಿಮಗೆ ಅದು ಆಧ್ಯಾತ್ಮ ಜಗತ್ತು ಓಕೆನಾ ನೀವು ಆಧ್ಯಾತ್ಮಲ್ಲಿ ಹೋಗ್ತೀರಾ ಬಾಹ್ಯ ಜಗತ್ತಲ್ಲಿ ಹೋಗ್ತೀರ ಪರವಾಗಿಲ್ಲ ತರ್ಡ್ ಹೌಸ್ ವಿಶೇಷವಾಗಿ ಅದನ್ನು ಪರಾಕ್ರಮ ಅಂತ ಕರಿತೀವಿ ಅಂದರೆ ನಮಗೆ ಏನಾದರೂ ಒಂದು ಸಮಸ್ಯೆ ಕ್ರಿಯೇಟ್ ಆಯಿತು ಏನೋ ಒಂದು ತೊಂದರೆ ಕೇಟ ನಾವು ತರ್ಡ್ ಹೌಸನ್ನು ಇಟ್ಟುಕೊಂಡು ಹೋಗ್ತಾ ಇರ್ತೇವೆ ತರ್ಡ್ ಹೌಸನ್ನು ಇಟ್ಕೊಂಡು ನಾವು ಹೋಗ್ತಾ ಇರ್ತೇವೆ ಅದ್ರಲ್ಲಿ ಕೆಲವೊಂದು ಕಡೆ ತರ್ಡ್ ಹೌಸ್ಗೆ ಸಂಬಂಧಪಟ್ಟಂತೆ ನಾವು ಆ ಪರಾಕ್ರಮನ ಯೂಸ್ ಮಾಡ್ಕೊಳ್ತೇವೆ ಅಲ್ವಾ ನಮಗೆ ಇಂಥ ವಿಚಾರದಲ್ಲಿ ಹೋಗಬೇಕು ಹೀಗೆ ಅದನ್ನು ಎದುರಿಸಬೇಕು ಅದೆಲ್ಲವನ್ನು ದಯಪ ಕಲಿಸುವಂಥದ್ದು ನಿಮಗೆ ತರ್ಡ್ ಹೌಸ್ ಮೂರನೇ ಮನೆ ಮೂರನೇ ಮನೆ ಬಹಳ ಒಂದು ಲೆಕ್ಕಕ್ಕೆ ಡೇಂಜರ್ ಹೌಸ್ ಕೂಡ ಅದು ತುಂಬ ಸುಲಭ ಅಂತ ಖಂಡಿತ ಅಲ್ಲ ಮೇಂಟೈನ್ ಮಾಡಲಿಕ್ಕೆ ಕಲಿಬೇಕು ಮತ್ತೊಂದು ವಿಚಾರ ನೋಡಲಿಕ್ಕೆ ಹೋದೆ ಅದು ಪರವಾಗಿಲ್ಲ ಹೇಳೋಣ ಅಂದರೆ ನಿಮಗೆ ಒಂದು ಮನೆ ಚೇಂಜ್ ಮಾಡಬೇಕು ಮನೆಯಿಂದ ದೂರ ಹೋಗಬೇಕು ನೀವು ಟ್ರಾವೆಲಿಂಗ್ ಮಾಡಬೇಕು ಆ ಟ್ರಾವೆಲಿಂಗ್ ಮಾಡಿ ದೂರ ಹೋಗಬೇಕಂದ್ರೆ ತರ್ಡ್ ಹೌಸ್ ಕೆಲಸ ಮಾಡಲೇಬೇಕು ಥರ್ಡ್ ಹೌಸ್ ಚೆನ್ನಾಗಿದೆ ಅಂದಾಗ ನಿಮ್ಮ ಕಾರ್ಯಕ್ಷೇತ್ರ ಸಮೇತ ಚೆನ್ನಾಗಿರ್ತದೆ ನಿಮ್ಮ ಒಂದು ಟ್ರಾವೆಲಿಂಗ್ ಚೆನ್ನಾಗಿರ್ತದೆ ಮನೆಯನ್ನು ಚೇಂಜ್ ಮಾಡ್ತೀರಾ ಎಲ್ಲ ರೀತಿಯಲ್ಲಿ ಕೂಡ ಒಂದು ಪ್ರಾಸ್ಪರಿಟಿಯನ್ನು ಮೂರನೇ ಮನೆ ನಿಮಗೆ ಕೊಟ್ಟೇ ಕೊಡ್ತದೆ ಸೊ ನಾನು ಹೇಳಿದೆ ನಿಮಗೆ ಯಾವುದು ಮೂರನೇ ಮನೆ ರೈಟ್ ತರ್ಡ್ ಹೌಸ್ ಈಗ ಈಗ ಎಣಿಸ್ಕೊಳ್ಳಿ ನಿಮ್ಮ ತರ್ಡ್ ಹೌಸಲ್ಲಿ ಓಕೆ ಮೂರನೇ ಮನೆಯಲ್ಲಿ ಗುರು ಬಂದುಬಿಟ್ಟ ಅಂದರೆ ಬೆನಿಫಿಕ್ ಪ್ಲಾನೆಟ್ಸ್ ಅಲ್ವಾ ಅಲ್ಲ ಬೆನಿಫಿಕ್ ಗುರು ಬಂದುಬಿಟ್ಟ ಸೂರ್ಯ ಬಂದುಬಿಟ್ಟ ಆನಂತರ ಬುಧ ಬಂದುಬಿಟ್ಟ ಶುಕ್ರ ಬಂದುಬಿಟ್ಟ ಚಂದ್ರ ಬಂದುಬಿಟ್ಟ ಅಂತ ಇಟ್ಕೊಳ್ಳೋಣ ತರ್ಡ್ ಹೌಸಲ್ಲಿ ಓಕೆ ರೈಟಾ ಸೊ ಶನಿ ರಾಹು ಬಿಟ್ಟು ಓಕೆ ಈಗೇನಾಗುತ್ತೆ ಗೊತ್ತಾ ಈಗ ಎಣಿಸ್ಕೊಳ್ಳಿ ನಿಮ್ಮ ಒಳ ಹುಟ್ಟಿದವರು ಯಾರಿದ್ದಾರಲ್ಲ ಅವ್ರ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ಪನ್ನು ತುಂಬ ಇಟ್ಕೊಂಡ್ರಿ ಮೇಂಟೈನ್ ಮಾಡಿದ್ರಿ ಅವ್ರ ಜೊತೆ ಮಾತಾಡಿದ್ರಿ ಅವರನ್ನು ಡಿನ್ನರಿಗೆ ಹೋದ್ರಿ ಒಟ್ಟಾರೆ ನಿಮ್ಮ ಒಳ ಹುಟ್ಟಿದವ್ರ ಜೊತೆಗೇನೆ ಎಂಜಾಯ್ಮೆಂಟ್ ಎಲ್ಲ ರೀತಿಯಲ್ಲಿ ಕೂಡ ಅವ್ರ ಜೊತೆ ಒಳ್ಳೆ ಸಂಬಂಧ ಅವ್ರ ಜೊತೆಗೆ ಒಳ್ಳೆ ರೀತಿಯಲ್ಲಿ ನೀವು ಒಂದು ಕನೆಕ್ಷನ್ನಲ್ಲಿದ್ದೀರಿ ಅಂತ ಇಟ್ಕೊಂಡು ಈಗ ಏನಾಗುತ್ತೆ ಗೊತ್ತಾ ಈಗ ಲೈಫಲ್ಲಿ ಅದೇನೆಲ್ಲ ಸಮಸ್ಯೆ ಬರಬೇಕಲ್ಲ ಅದೆಲ್ಲ ಸಮಸ್ಯೆ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತದೆ ಎಲ್ಲ ರೀತಿಯಲ್ಲಿ ಕೂಡ ಅದು ಕೆಲಸದಲ್ಲಿ ಪ್ರಾಬ್ಲಮ್ ಉಂಟ ಮನೆ ಮಾಡೋದರಲ್ಲಿ ಪ್ರಾಬ್ಲಮ್ ಉಂಟಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಉಂಟಾ ಮದುವೆ ಜೀವನದಲ್ಲಿ ಪ್ರಾಬ್ಲಮ್ ಉಂಟಾ ಇದೆಲ್ಲವೂ ಕೂಡ ಡಿಲೇಟ್ ಆಯ್ತು ಈಗ ಓಕೆ ರೈಟಾ ಅರ್ಥ ಆಗುತ್ತೆ ನಿಮಗೆ ಅದಕ್ಕೇನು ಹೇಳೋದು ಆ ಫೇವರೇಬಲ್ ಪ್ಲಾನೆಟ್ಸ್ ನಿಮ್ಮ ಜಾತಕದಲ್ಲಿ ಎಲ್ಲಿದೆ ಅಲ್ವಾ ಯಾವ ಪಾರ್ಟಲ್ಲಿದೆ ಆ ಪಾರ್ಟ್ ಯಾವುದಕ್ಕೆ ಸಂಬಂಧಪಟ್ಟದ್ದು ಅದನ್ನು ನೋಡ್ಕೊಳ್ಬೇಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಈಗ ಒಂದು ಕರೆ ಬಂತು ನೋಡಿ ಅಲ್ವಾ ಇಲ್ಲಿ ಬ್ಯಾಂಗ್ಳೂರಿಂದ ಯಾವುದೋ ಒಂದು ಅಲ್ವಾ ಸೊ ಈಗ ಈ ಜಾತಕದಲ್ಲಿ ಏನುಂಟು ಗೊತ್ತಾ ಈ ಜಾತಕದಲ್ಲಿ ಇದರಲ್ಲಿ ನಾಲ್ಕನೇ ಮನೆ ಅಧಿಪತಿ ಮಂಗಳ ಶುಕ್ ಶನಿ ಜೊತೆಗೆ ಕಾಂಬಿನೇಷನ್ ಎಲ್ಲಿ ಎರಡನೇ ಮನೆಯಲ್ಲಿ ಕನ್ಯಾ ರಾಶಿ ಇದೆ ಓಕೆನಾ ಒಂದು ವಿಚಾರ ರಾಶಿ ಅಧಿಪತಿ ಬುಧ ಹನ್ನೆರಡನೇ ಮನೆಯಲ್ಲಿದ್ದುಕೊಂಡು ಆರನೇ ಮನೆಯನ್ನು ನೋಡ್ತಾನೆ ಇದೊಂದು ನೆಗೆಟಿವ್ ಪಾಯಿಂಟ್ ಒಂದು ನೆಗೆಟಿವ್ ಪಾಯಿಂಟ್ ಅದು ಎರಡನೇ ನೆಗೆಟಿವ್ ಪಾಯಿಂಟ್ ಮೂರನೇ ನೆಗೆಟಿವ್ ಪಾಯಿಂಟ್ ಏನು ಗೊತ್ತಾ ವ್ಯಯಾಧಿಪತಿ ಚಂದ್ರ ಹತ್ತನೇ ಮನೆಯಲ್ಲಿದ್ದುಕೊಂಡು ಸುಖ ಸ್ಥಾನವನ್ನು ನೋಡ್ತಾ ಇದ್ದಾರೆ ಓಕೆನಾ ಹಾಗಾದ್ರೆ ಏನಾಗುತ್ತೆ ಗೊತ್ತಾ ಈ ವೇದಾವತಿ ಅನ್ನುವರ ಹೆಸರಿನಲ್ಲಿ ಅವ್ರು ಏನಾದರೂ ಮನೆ ಮಾಡಲಿಕ್ಕೆ ಶುರು ಮಾಡಿದರೆ ಅವರ ಆರೋಗ್ಯ ಸಂಪೂರ್ಣ ಕೆಟ್ಟೋಗುತ್ತೆ ಅವರು ಹಾಸ್ಪಿಟಲೈಸ್ ಆಗ್ತಾರೆ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾಕಂದರೆ ಅವ್ರಿಗೆ ಆ ಯೋಗ ಇಲ್ಲ ಬಹಳ ಸ್ಟ್ರಗಲ್ ಆಗುತ್ತೆ ತುಂಬ ಸುಲಭ ಅಲ್ಲ ಬಾಕಿ ಎಲ್ಲ ಇದೆ ನಾಲೆಜ್ ಇದೆ ಮಕ್ಕಳು ಚೆನ್ನಾಗಿರ್ತಾರೆ ಮಕ್ಕಳಿಂದ ಅವ್ರಿಗೆ ಅಭಿವೃದ್ಧಿ ಉಂಟು ಒಳ್ಳೆ ನಾಲೆಜನ್ನು ಯೂಸ್ ಮಾಡಿ ಎಲ್ಲ ಮಾಡ್ಬೋದು ಬಟ್ ಅವರ ಕುಟುಂಬ ಸ್ಥಾನ ಮತ್ತು ಅವರ ನಾಲ್ಕನೇ ಮನೆ ತೀವ್ರ ರೀತಿಯಲ್ಲಿ ತೊಂದರೆಗೊಳಗಾಗಿರೋದರಿಂದ ಅವರಿಗೆ ಆ ವಿಚಾರದಲ್ಲಿ ಮುಂದುವರಿಸಲಿಕ್ಕೆ ಅದು ಬಿಡುವುದಿಲ್ಲ ಅಂತೊಂಡ್ರೆ ಅದು ಬಿಡುದಿಲ್ಲ ಮುಂದೆ ಹೋಗ್ಲಿಕ್ಕಿಲ್ಲ ಅಥವಾ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇದು ವಿಚಾರ ಆನಂತರ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ಆಗುತ್ತೆ ಓಕೆನಾ ಸೊ ಅದಕ್ಕೆ ನೋಡಿ ಜಾತಕವನ್ನು ನೋಡಿಕೊಂಡಾಗ ಇದೆಲ್ಲ ಲಾಭ ಆಗುತ್ತೆ ತಾನೆ ಈಗ ಎಕ್ಸಾಂಪಲ್ ಎಣಸ್ಕೊಳ್ಳಿ ಈಗ ಅವರು ಕೇಳಲೇ ಇಲ್ಲ ಅಂತ ಇಟ್ಕೊಳ್ಳೋಣ ಓಕೆ ಈಗ ಯಾರು ಬ್ಯಾಂಗ್ಳೂರಿನಿಂದ ಕರೆ ಮಾಡಿದ್ದಾರೆ ಅವ್ರು ಕೇಳಲೇ ಇಲ್ಲ ಅಂತ ಇಟ್ಕೊಳ್ಳೋಣ ಓಕೆ ಅವರು ಅವರ ಹೆಂಡತಿ ಹಸ್ತಾನೆ ಮನೆ ಮಾಡಲಿಕ್ಕೆ ಶುರು ಮಾಡಿ ಈಗ ಹೆಂಡತಿಗೆ ಆರೋಗ್ಯದ ಸಮಸ್ಯೆ ಆಯ್ತು ಸೊ ಯಾರು ಜವಾಬ್ದಾರಿ ಈಗ ಅಲ್ವಾ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಅದು ಫೈಂಡ್ ಔಟ್ ಮಾಡ್ಲಿಕ್ಕೂ ಸಿಗುವುದಿಲ್ಲ ಯಾಕಂದ್ರೆ ಅಲ್ಲಿ ಬುಧನ್ ಜೊತೆಗೆ ರಾಹುವಿನ ಕಾಂಬಿನೇಷನ್ ಇದೆ ಹನ್ನೆರಡನೇ ಮನೆಯಲ್ಲಿ ಓಕೆ ಅದನ್ನ ಆರನೇ ಮನೆಯಿಂದ ಕೇತು ನೋಡ್ತಾ ಇದ್ದಾರೆ ಫೈಂಡ್ ಆಗಲಿಕ್ಕೆ ಆಗಲಿಕ್ಕಿಲ್ಲ ಅದು ಅಲ್ಲೋ ಏನು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅದು ಆಗಲಿಕ್ಕಿಲ್ಲ ಅಂತ ಪರಿಸ್ಥಿತಿಯನ್ನು ಕೂಡ ನಾವು ಕೆಲವೊಂದು ಬಾರಿ ಎದುರಿಸಬೇಕಾದಂತಹ ಅನಿವಾರ್ಯತೆ ಈಗ ಜ್ಯೋತಿಷ ಎಷ್ಟು ಸುಲಭ ರೀತಿಯಲ್ಲಿ ಅವರಿಗೊಂದು ಇಂಡಿಕೇಶನ್ ಮಾಡಿತು ಅವರಿಗೊಂದು ಆ ಒಂದು ವಿಚಾರದಲ್ಲಿ ಏನು ಪ್ರೊಸೀಡ್ ಆಗಬೇಕು ಅದನ್ನು ಹೇಳಿಕೊಡ್ತು ಅಲ್ವಾ ಅವ್ರಿಗೆ ಒಂದು ವಿಚಾರಧಾರೆಯನ್ನು ಕೊಡ್ತು ಹಾಗಾದ್ರೆ ಅದನ್ನು ಇಟ್ಕೊಂಡು ಅವರು ಸೇಫಾಗಿರ್ಬೋದು ತಾನೆ ನೋ ಡೌಟ್ ತಾನೆ ಈಗ ಅವರ ಅವರ ಮಕ್ಕಳ ಜಾತಕ ಅಥವಾ ಗಂಡನ ಜಾತಕ ನೋಡಿಕೊಂಡು ಅದರಲ್ಲಿ ಪ್ರೊಸೀಡ್ ಆಗ್ಬೋದು ತಾನೆ ಇದು ವಿಚಾರ ಓಕೆನಾ ಇದಕ್ಕೆ ಬೇಕಾಗಿ ನಮಗೆ ಆ ಜ್ಯೋತಿಷ ಬೇಕಾಗುತ್ತೆ ಆ ಜಾತಕ ಬೇಕಾಗುತ್ತೆ ಆಗ ನಮಗೆ ಸರಿಯಾದ ತಿಳಿಲಿಕ್ಕೆ ಸಾಧ್ಯತೆ ಉಂಟು ಎಲ್ಲಿದ್ದರೆ ಯಾವ ರೀತಿ ನಾವು ಉಪಕಾರ ಪಡಿಬೋದು ಎಲ್ಲಿದ್ದರೆ ಯಾವ ರೀತಿ ಪ್ರಾಸ್ಪರ್ಟಿ ಪಡಿಬೋದು ಪಡೆಯಬಹುದು ಎಂದು ಇಲ್ಲ ಅಂದರೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅದು ಓದಾಡಬೇಕಾದಂತ ಅನಿವಾರ್ಯತೆ ಕೆಲವೊಂದು ಬಾರಿ ಅಂತೂ ಖಂಡಿತ ಬಂದೇ ಬರ್ತದೆ ಈಗ ತುಂಬ ಜನ ನೋಡಿದರೆ ಯಾರೋ ಮನೆ ಮಾಡ್ತಾರೆ ಅವರ ಮನೆ ಮಾಡಿದ ತಕ್ಷಣನೇ ಯಜಮಾನನಿಗೆ ಪ್ರಾಬ್ಲಮ್ ಆಯಿತು ಅಥವಾ ಮನೆ ಯಜಮಾನಿಗೆ ಪ್ರಾಬ್ಲಮ್ ಆಯಿತು ಮಕ್ಕಳಿಗೆ ಯಾಕೆ ಹಾಗೆ ಯಾಕಂದ್ರೆ ಅವ್ರ ಜಾತಕದಲ್ಲಿ ಇರುವುದೇ ಹಾಗೆ ನೀವು ಅದನ್ನು ನೋಡಿಕೊಂಡೇ ಪ್ರೊಸೀಡ್ ಆಗಬೇಕಾಗುತ್ತೆ ಅಂತೂ ಆಗೋದಿಲ್ಲ ಓಕೆ ನಾನು ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಹಾ ಜರೆ ಯಾರು ಮಾತಾಡ್ತಿದ್ರು ಎಲ್ಲಿಂದ ಅದನ್ನ ಮೊದಲು ಹೇಳಿ ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕು ಓಕೆ ಹೇಳಿ ಯಾರ ಯಾರದ ನಿಮ್ಮದ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಓಕೆ ಕುಂಭ ಪೂರ್ವದ ನಕ್ಷತ್ರ ಮತ್ತೆ ನನ್ನ ಹೆಂಗಸಿದು ಹದಿಮೂರು ಜುಲೈದ ಎಂಬತ್ತೆಂಟು ಸರ್ 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 ವೈಟ್ ವೆಯ್ಟ್ ವೆಯ್ಟ್ ಓಕೆನಾ ನಾನು ಒಂದು ಜಾತಕ ನೋಡಬಲ್ಲೆ ಅದಕ್ಕಿಂತ ಹೆಚ್ಚು ನೋಡ್ಲಿಕ್ಕೆ ಅಂತೂ ಆಗಲ್ಲ ರೈಟಾ ನಾನೇನು ನಾನೇನು ನಿಮ್ಮ ಎದುರಿಗೆ ಅಂತೂ ಕೂತಿಲ್ಲ ರೈಟ್ ಆನ್ಲೈನ್ ಇಲ್ಲಿದ್ದೇನೆ ಓಕೆನಾ ನಾನು ಇಷ್ಟೇ ಹೇಳ್ತೀನಿ ಈ ಜಾತಕದಲ್ಲಿ ಮ ಈ ಜಾತಕದಲ್ಲಿ ಮಕ್ಕಳಾಗುವ ವಿಚಾರದಲ್ಲಿ ಏನಪ್ಪ ಸಮಸ್ಯೆ ಉಂಟು ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಜಾತಕ ಒಂದು ಪೂರ್ವ ಪೂರ್ವಭದ್ರ ನಕ್ಷತ್ರ ಕುಂಭರಾಶಿ ಲಗ್ನ ಜಾತಕ ರೈಟಾ ಓಕೆನಾ ಸೊ ಇದರಲ್ಲಿ ಈ ಜಾತಕದಲ್ಲಿ ಬುಧ ದಶೆ ನಡೀತು ಉಂಟು ಯಾವ ದಶೆ ಬುಧ ದಶೆ ಏನು ಬುಧನಿಂದ ಯಾವ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯತೆ ಉಂಟು ಬುಧನಿಂದ ಒಂದು ಒಳ್ಳೆ ರಿಸಲ್ಟ್ ಅಂದ್ರೆ ಮನೆ ಚೇಂಜ್ ಮಾಡುವಂಥದ್ದು ಓಕೆನಾ ಮನೆ ಮಾಡ್ತೀರಾ ಮನೆ ಚೇಂಜ್ ಮಾಡ್ತೀರಾ ಇದು ನಿಮಗೆ ಬುಧ ದಶೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟು ಸರ್ ಓಕೆನಾ ಒಂದು ಎರಡನೇ ವಿಚಾರ ಈಗ ಮಕ್ಕಳ ವಿಚಾರಕ್ಕೆ ಬಂದಾಗ ಐದನೇ ಮನೆ ಮನೆಯನ್ನುಂಟು ನಿಮ್ಮ ಐದನೇ ಮನೆ ತುಂಬ ಚೆನ್ನಾಗಿ ಇಲ್ಲ ಐದನೇ ಮನೆ ಪ್ರಾಬ್ಲಮ್ ಒಳಗಾಗಿದೆ ಐದನೇ ಮನೆಯಲ್ಲಿ ಕೇತು ಸೇರಿಕೊಂಡಿದ್ದಾನೆ ಐದನೇ ಮನೆ ಅಧಿಪತಿ ಶುಕ್ರ ಬಂದು ಉತ್ತರಾಭದ್ರ ನಕ್ಷತ್ರ ನಕ್ಷತ್ರಾಧಿಪತಿ ಆರನೇ ಮನೆಯಲ್ಲಿ ಕುಜನ್ ಜೊತೆ ಸೇರಿಕೊಂಡು ಹನ್ನೆರಡನೇ ಮನೆ ನೋಡ್ತಾ ಇದ್ದಾನೆ ಅಂದರೆ ನೀವು ಮಕ್ಕಳ ವಿಚಾರದಲ್ಲಿ ಪ್ರಯತ್ನ ಮಾಡಿದಾಗ ಫೇಲ್ಯೂರ್ ಆಗ್ತೀರಿ ಅಂತ ಇಂಡಿಕೇಶನ್ ಉಂಟು ಸರ್ ಅರ್ಥ ಆಯಿತಾ ಇದು ವಿಚಾರ ಹಾಗಾದ್ರೆ ಏನು ಮಾಡಬೇಕು ನೋಡಿ ಏನು ಮಾಡಬೇಕು ಇಲ್ಲಿ ಶನಿ ಮಹಾರಾಜ ಇದ್ದಾನೆ ಕುಜನ್ ಜೊತೆಗೆ ಸೇರಿಕೊಂಡು ಆರನೇ ಮನೇಲಿ ಇದ್ದಾನೆ ಅಂದಾಗ ಆರನೇ ಮನೆ ರಿಲೇಟೆಡ್ ಟು ನಿಮಗೆ ಮೆಡಿಸಿನ್ ಅದು ಓಕೆನಾ ಹಾಗಾದರೆ ಡಾಕ್ಟ್ರ್ ಬಳಿಗೆ ಹೋಗಿ ಮೆಡಿಸಿನ್ ಮಾಡ್ಕೊಳ್ಳಿ ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ ಆನಂತರ ಹೋಗಿ ಮಕ್ಕಳಾಗ್ಬೋದು ಈಗ ಈ ಜಾತಕದ ಪ್ರಕಾರ ನಾನು ಹೇಳೋದಾದ್ರೆ ಒಂದು ಎರಡು ಮೂರು ನಾಲ್ಕು ಐದು ಏ ಇದರಲ್ಲಿ ಒಂದು ಐದು ವರ್ಷದಿಂದ ಕೂಡ ಸಮಸ್ಯೆ ಅನುಭವಿಸ್ತಾ ಇದ್ದೀರಿ ಸರ್ ನಿಮಗೆ ಒಳ್ಳೆ ಪೀರಿಯಡ್ ಇನ್ನೂ ಕೂಡ ಬಂದಿಲ್ಲ ಸರ್ ಅರ್ಥ ಆಯ್ತಾ ಹೌದು ಸರ್ ಐದು ಆಯಿತು ಓಕೆ ಅದು ಪ್ರಾಬ್ಲಮೇ ಸರ್ ಇನ್ನೂ ಕೂಡ ಒಳ್ಳೆ ಪೀರಿಯಡ್ ಅಂತ ಈಗ ಬಂದಿಲ್ಲ ಸರ್ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಇನ್ನೂ ಒಂದು ಒಂದೂವರೆ ವರ್ಷ ಹೋಗಬೇಕು ನಿಮಗೆ ವೆಯ್ಟ್ ಮಾಡಿ ಆ ನಂತರ ಹೋಗಿ ಮಕ್ಕಳಾಗೋ ವಿಚಾರದಲ್ಲಿ ಪ್ರೊಸೀಡ್ ಆಗ್ಬೋದು ಆದರೂ ಕೂಡ ನಾನು ಹೇಳ್ತೀನಿ ನಿಮಗೆ ನೀವು ನೀವು ಏನು ಮಾಡಬೇಕಂದ್ರೆ ನೀವು ನಿಮ್ಮ ಒಂದು ಯಾರು ಡಾಕ್ಟ್ರ್ ಇದ್ದಾರೆ ಅವರ ಅವರ ಒಂದು ಸಜೆಷನ್ ಪಡ್ಕೊಳ್ಳಿ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಐದನೇ ಮನೇಲಿ ಕೇತು ಇದ್ದಾನೆ ಅದಕ್ಕೋಸ್ಕರ ಏನು ಮಾಡಿ ಅಂದರೆ ಐದನೇ ಮನೆ ಕೇತುವಿಗೆ ಸಂಬಂಧಪಟ್ಟಂತೆ ನೀವು ವಿಶೇಷವಾಗಿ ನಾನು ಹೇಳಿದ ಗಣಪತಿ ಟೆಂಪಲ್ಗೆ ಹೋಗಿ ಬುಧವಾರ ದಿವಸ ಹೋಗಿ ಗರಿಕೇಟು ಪೂಜೆ ಮಾಡ್ಕೊಂಡು ಬನ್ನಿ ಅದು ಕೂಡ ಬಹಳ ಫೇವರಬಲ್ ಆದ ಒಂದು ರಿಸಲ್ಟನ್ನು ನಿಮಗೆ ಕೊಡುತ್ತೆ ಯಾಕಂದರೆ ಈಗ ಏನಾಗುತ್ತೆ ಗೊತ್ತಾ ನಿಮ್ಮ ಜಾತಕದ ಪ್ರಕಾರ ತುಲಾರಾಶಿಯಲ್ಲಿ ಕೇತು ಗೋಚಾರದಲ್ಲಿ ಕೂಡ ತುಲಾರಾಶಿಯಲ್ಲಿ ಕೇತುನೇ ರೈಟ್ ಅದಕ್ಕೋಸ್ಕರ ಎರಡು ಕಡೆ ಡಬಲ್ ಆಯ್ತು ಈಗ ಓಕೆ ಪವರ್ ಡಬಲ್ ಆಯ್ತಂದ್ರೆ ಅದರ ಅರ್ಥ ಏನು ಫೇಲ್ಯೂರ್ ಆಗುತ್ತೆ ಆಗೋದಿಲ್ಲ ಮಾಡಲಿಕ್ಕೆ ಬಿಡುವುದಿಲ್ಲ ಅಥವಾ ಮುಂದುವರಲಿಕ್ಕೆ ಬಿಡುವುದಿಲ್ಲ ಅಂತಲೇ ಉಂಟು ಸರ್ ಓಕೆನಾ ಸೊ ಗಣಪತಿಯನ್ನು ಆರಾಧನೆ ಮಾಡಿ ಡಾಕ್ಟರ್ ಡಾಕ್ಟ್ರನ್ನ ಸಂಪರ್ಕ ಮಾಡಿ ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಳ್ಳಿ ಒಳ್ಳೆ ರೀತಿ ರಿಸಲ್ಟ್ ಬರ್ಬೋದು ಒಳ್ಳೆಯದಾಗಲಿ ಸರ್ ರೈಟಾ ಎಸ್ ಸರ್ ಒಳ್ಳೆಯದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ರೈಟ್ ಓಕೆ ಬಂದು ಮೇಡಮ್ ಹಾಂ ಟ್ರೀಟ್ ಮಾಡಿದರೆ ನನ್ನ ಲೆಕ್ಕದಲ್ಲಿ ಆಗುತ್ತೆ ಏನು ತೊಂದರೆ ಇಲ್ಲ ಯಾಕಂದರೆ ಶನಿ ಮಹಾರಾಜ ಕಥೆ ಹೇಳ್ತಾ ಇದ್ದಾನೆ ಆರನೇ ಮನೆಯಲ್ಲಿ ಕೂತ್ಕೊಂಡು ನಿಮಗೆ ಟ್ರೀಟ್ ಮಾಡಬೇಕಾಗುತ್ತೆ ಸ್ವಲ್ಪ ಡಿಲೇ ಆಗುತ್ತೆ ಆನಂತರ ಗುರುವಿನ ಪೊಸಿಷನ್ ಚೆನ್ನಾಗಿಲ್ಲ ಈಗಿನ ಮಟ್ಟದಲ್ಲಿ ಮಕ್ಕಳಿಗೆ ಬೇಕಾದಂತೆ ಬರುವ ವರ್ಷ ಪರವಾಗಿಲ್ಲ ಅಂತ ಹೇಳ್ತೇನೆ ಅದಕ್ಕೆ ಒಂದು ಒಂದೂವರೆ ವರ್ಷ ಹೋಗಬೇಕು ಅವರಿಗೆ ಆ ನಂತರದ ವಿಚಾರದಲ್ಲಿ ಮದುವೆ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಓಕೆನಾ ರೈಟ್ ಗೊತ್ತಾಯಿತು ಓಕೆ ಹಾಗಾದ್ರೆ ಗೊತ್ತಾಯ್ತು ನಿಮಗೆ ಒಂದು ಪ್ರಿಕಾಷನ್ ಅನ್ನೋದು ತೋರಿಸಿಕೊಡ್ತದೆ ಒಂದು ಜಾತಕ ಯಾವ ರೀತಿ ಇರ್ತದಪ್ಪ ಯಾವ ರೀತಿ ನಾವು ಮುಂದೆ ಹೋಗಬೇಕು ಅನ್ನೋದನ್ನು ಅದು ನಿಮಗೆ ಕಥೆ ಹೇಳುತ್ತೆ ಏನು ತೊಂದರೆ ಇಲ್ಲ ಅಲ್ವಾ ಆನಂತರ ಅದನ್ನು ಹೇಗೆ ಫೇವರೇಬಲ್ ಮಾಡ್ಕೊಳ್ಬೇಕು ಕೆಲವೆಲ್ಲ ಕಾರ್ಮಿಕ ರೆಮಿಡಿ ಮುಖಾಂತರ ಹೇಗೆ ಫೇವರೇಬಲ್ ಮಾಡ್ಕೊಳ್ಬೇಕು ಇದು ಕೂಡ ಜಾತಕದಲ್ಲಿ ಇರ್ತದೆ ಆ ರೀತಿ ನೀವು ಮಾಡ್ಕೊಳ್ಳೋದು ಯಾಕಂದರೆ ಯಾರದಾದ್ರೂ ಜಾತಕದಲ್ಲಿ ಎಲ್ಲ ಪ್ಲಾನೆಟ್ಸ್ ಕೆಟ್ಟದಂತ ಇರುವುದಿಲ್ಲ ತಾನೇ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಆರನೇ ಮನೆಯಲ್ಲಿ ಎಲ್ಲ ಪ್ಲಾನೆಟ್ಸ್ ಬಂದಿದೆ ಅಂದಾಗ ನೀವು ವಿಶೇಷ ರೀತಿಯಲ್ಲಿ ಸೇವೆಯನ್ನು ಕೊಟ್ಟಾಗ ಬೇರೆಯವ್ರಿಗೆ ಆರನೇ ಮನೆ ಕೂಡ ಕೆಲಸ ಮಾಡುತ್ತೆ ಏನೂ ಸಮಸ್ಯೆ ಆಗೋಲ್ಲ ನಿಮಗೆ ಅಲ್ವಾ ನಿಮಗೆ ಸೇವೆ ಮಾಡಲಿಕ್ಕೇ ಇಲ್ಲ ನಿಮ್ಮಲ್ಲಿ ಅಹಂಕಾರ ತುಂಬಿ ಹೋಗಿದೆ ಅಲ್ವಾ ನಿಮಗೆ ಯಾರನ್ನು ನೋಡಿದ್ರೆ ಆಗೋದಿಲ್ಲ ಎಲ್ರಿಗೂ ಬೈತಾನೆ ಇರ್ತೀರ ಡಿಸ್ಪ್ಯೂಟ್ ಆ ಡಿಸ್ಪ್ಯೂಟ್ ಮಾಡೋದೇ ನಿಮ್ಮ ಕೆಲಸ ಆಯಿತು ಈಗ ಆರನೇ ಮನೆ ಆಕ್ಟಿವೇಟ್ ಇಲ್ಲ ಅಂದ್ರೂ ಕೂಡ ಆಕ್ಟಿವೇಟ್ ಈಗ ಓಕೆ ಈಗ ರೋಗ ಋಣ ರಿಪು ನಿಮ್ಮ ಪಾಲಿಗಂತೂ ಬರಬೇಕು ಇದು ವಿಷಯ ಓಕೆ ಹಾಗಾದರೆ ಮೂರನೇ ಮನೆ ಮೂರನೇ ಮನೆಯ ಬಹಳ ವಿಶೇಷತೆ ಉಂಟು ಮೂರನೇ ಮನೆಗೆ ಮೂರನೇ ಮನೆ ಹೌಸ್ ಅಂತ ಕರಿತೇವೆ ಅದನ್ನು ಬಾಹ್ಯ ಜಗತ್ತು ಅಂತ ಕರಿತೇವೆ ಆ ಬಾಹ್ಯ ಜಗ ಅಂದರೆ ನಿಮ್ಮ ನಾಲೆಜ್ ಅಂತ ಏನು ಅದು ಮೂರನೇ ಮನೆಯಿಂದ ಇರ್ತದೆ ನಿಮ್ಮ ಸ್ಟೇಟಸ್ ಅಂತ ಏನು ಅದು ಮೂರನೇ ಮನೆಯಿಂದ ಇರ್ತದೆ ನಂತರ ಐದನೇ ಮನೆಯಲ್ಲಿ ಕೂಡ ಅದೇ ಇರ್ತದೆ ಯಾಕಂದರೆ ಮೂರನೇ ಮನೆಗೆ ಮೂರನೇ ಮನೆ ಐದನೇ ಐದನೇ ಮನೆ ಮನೆ ರೈಟ್ ಕೂಡ ಸ್ಟೇಟಸ್ ಐದನೇ ಮನೆ ಕೂಡ ನಿಮ್ಮ ಕೃಷಿ ಐದನೇ ಮನೆ ಕೂಡ ನಿಮ್ಮ ನಾಲೆಜ್ ಕೂಡ ಎರಡೂ ಕೂಡ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ಅದಕ್ಕೋಸ್ಕರ ಮೂರನೇ ಮನೆಯನ್ನ ಚೆನ್ನಾಗಿಟ್ಕೊಳ್ಬೇಕಾದ್ರೆ ನಿಮ್ಮ ಅಕ್ಕಪಕ್ಕದ ಮನೆಯವರ ಜೊತೆಗೆ ಒಳ್ಳೆ ಸಂಬಂಧಗಳನ್ನು ಬೆಳೆಸ್ಕೊಳ್ಳಿ ಆ ನಂತರ ನಿಮ್ಮ ಒಡ ಜೊತೆಗೆ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ ಇಷ್ಟೊಂದು ನೆನಪಿಟ್ಕೊಳ್ಳಿ ಎಲ್ಲೋ ಒಂದು ಕಡೆ ಅಕ್ಕಪಕ್ಕದ ಮನೆಯವರ ಜೊತೆ ಕೂಡ ನಿಮ್ಮ ಸಂಬಂಧ ಸರಿ ಇಲ್ಲ ಟ್ರಾವೆಲಿಂಗ್ ಮಾಡಲಿಕ್ಕೂ ಆಗ್ತಾ ಇಲ್ಲ ಅಥವಾ ನಿಮ್ಮ ಒಡ ಹುಟ್ಟಿದವರ ಆರೋಗ್ಯ ಕೆಟ್ಟೋಗಿರ್ತದೆ ಅಥವಾ ಅವ್ರ ಜೊತೆಗೆ ಸಂಬಂಧಗಳೇ ಚೆನ್ನಾಗಿಲ್ಲ ಎಣ್ಸ್ಗಳಿಗೆ ನಿಮ್ಮ ಥರ್ಡ್ ಹೌಸ್ ಚೆನ್ನಾಗಿಲ್ಲ ನಿಮ್ಮ ಥರ್ಡ್ ಹೌಸಲ್ಲಿ ಮ್ಯಾಲಿಫಿಕ್ಸ್ ಇದೆ ಪ್ಲಾನೆಟ್ಸ್ ಇದೆ ಅಥವಾ ರಾಹು ಯಾತೋ ಶನಿ ಯಾತೋ ಕೇತು ಯಾತೋ ಕುಜ ಮತ್ತು ಶನಿ ಯಾತೋ ಕುಜ ಮತ್ತು ರಾಹು ಸೊ ಇಂತಹ ಒಂದು ಕಾಂಬಿನೇಷನ್ ಆ ಪಾರ್ಟಲ್ಲಿ ಬಂದಿದೆ ಅಂತಲೇ ಅರ್ಥ ಅದಕ್ಕೋಸ್ಕರ ನಿಮಗೆ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಸಂಬಂಧಗಳನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಇದು ವಿಚಾರ ಅರ್ಥ ಆಗುತ್ತಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವತ್ತೂ ನೆನಪಿಟ್ಕೊಳ್ಳಿ ಮೂರನೇ ಮನೆ ಯಾವಾಗ ಹೊಡೆತ ತಿಂತದಲ್ವ ಲೈಫಲ್ಲಿ ಟೋಟಲಿ ಹೊಡೆತಾನೆ ನಿಮಗೆ ನಿಮ್ಮಿಂದ ಮುಂದೆ ಹೋಗ್ಲಿಕ್ಕೆ ಇಲ್ಲ ಮತ್ತೆ ಬಿಡುವುದಿಲ್ಲ ಅದು ಯಾವುದೇ ಕಾರಣ ಕೂಡ ಯಾಕಂದರೆ ಮೂರನೇ ಮನೆ ಅಂದರೆ ನಿಮ್ಮ ಸೆವೆಂತ್ ಹೌಸಿಗೆ ಅದು ಭಾಗ್ಯಸ್ಥಾನ ನಿಮ್ಮ ಪಾರ್ಟ್ನರ್ಗೆ ಅದು ಭಾಗ್ಯಸ್ಥಾನ ನಿಮ್ಮ ಪಾರ್ಟ್ನರ್ ಅವರಿಗೆ ಭಾಗ್ಯಸ್ಥಾನ ಓಕೆ ಹಾಗಾದರೆ ಸಮಾಜದಲ್ಲಿ ಇವತ್ತು ದೊಡ್ಡ ಮಟ್ಟಿಗೆ ಹೋಗಬೇಕು ದೊಡ್ಡ ಮಟ್ಟಕ್ಕೆ ಏರಬೇಕು ಆ ಒಂದು ಕೀರ್ತಿ ಬರಬೇಕು ಪ್ರತಿಷ್ಠೆ ಬೇಕು ಅಂದರೆ ಥರ್ಡ್ ಹೌಸ್ ಕೆಲಸ ಮಾಡಲೇಬೇಕು ಅದಕ್ಕೋಸ್ಕರ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಯಾವುದೇ ಕಾರಣಕ್ಕೂ ರಿಲೇಷನ್ಶಿಪ್ಪನ್ನು ಬಿಡಾಯಿಸಬೇಡಿ ಅವ್ರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಕೂಡ ಒಳ್ಳೆ ರಿಲೇಷನ್ಶಿಪ್ಪನ್ನು ಮೇಂಟ್ ಈಗ ಸುಮ್ಮ ಸುಮ್ಮನೆ ಹೋಗಿ ಕೂತ್ಕೊಂಡು ಮಾತಾಡೋದು ಬೇಡದೆಲ್ಲ ಮಾತಾಡೋದೆಲ್ಲ ಬೇಕಾಗಿಲ್ಲ ಎಷ್ಟು ಬೇಕೋ ಅಷ್ಟು ರೈಟ್ ಅವ್ರ ಜೊತೆ ದುಷ್ಮನ್ ಬೇಕಾಗಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಈಗ ಅವ್ರಿಗೆ ಇಷ್ಟೆಲ್ಲ ನಿಮ್ಮ ಹತ್ರ ಮಾತಾಡಲಿಕ್ಕೆ ನಮಸ್ತೆ ಅಂತ ಹೇಳ್ಬೋದು ತಾನೆ ಹೊರಗೆ ಬಂದರು ಸರ್ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದರೆ ಓಕೆ ಅಷ್ಟಾದರೂ ಮಾಡ್ಕೊಳ್ಳಿ ಅಷ್ಟು ಮಾಡಿದಾಗ ಏನಾಗುತ್ತೆ ನಿಮ್ಮ ಥರ್ಡ್ ಹೌಸ್ ಕೆಲಸ ಮಾಡಿ ಒಂದು ವೇಳೆ ನೀವು ಯಾರಿಗಾದರೂ ತೊಂದರೆ ಕೊಡಲಿಕ್ಕೆ ಶುರು ಮಾಡಿದ್ರಿ ಸಮಾಜದಲ್ಲಿ ಗಲಭೆ ಸೃಷ್ಟಿ ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡಿದ್ರಿ ಸಮಾಜದ ಸಾಮರಸ್ಯವನ್ನು ಕೆಡಿಸಲಿಕ್ಕೆ ಶುರು ಮಾಡಿದ್ರಿ ಆನಂತರ ಒಡ ಹುಟ್ಟಿದವರ ಜೊತೆಗೆ ಜಗಳ ಮಾಡ್ಕೊಂಡ್ರಿ ಭೂಮಿ ವಿಚಾರದಲ್ಲಿ ಜಗಳ ಮಾಡ್ಕೊಂಡ್ರಿ ರೈಟಾ ಆನಂತರ ನೀವು ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಟ್ರಾವೆಲಿಂಗ್ ಮಾಡುವಾಗ ಮನೆಯಿಂದ ಹೊರಡುವಾಗಲಿ ಜಗಳ ಮಾಡ್ಕೊಂಡ್ರಿ ಸೊ ನಿಮ್ಮ ತರ್ಡ್ ಹೌಸ್ ಈಗ ನೀವು ಲೈಫಲ್ಲಿ ಸಕ್ಸಸ್ ಆಗಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ ನಿಮ್ಮಿಂದ ಆಗದಂಥ ವಿಚಾರ ಅರ್ಥ ಆಗುತ್ತಾ ನಿಮಗೆ ಅದಕ್ಕೆ ನೋಡಿ ಅದು ಸುಲಭ ನಿಮಗೆ ಸರಿ ಮಾಡ್ಕೊಳ್ಳಿಕ್ಕೆ ಏನು ಸ ಸಮಸ್ಯೆ ಉಂಟು ಈಗ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಜಗಳ ಮಾಡೋದನ್ನು ನಿಲ್ಲಿಸಿಬಿಡಿ ಅಲ್ವಾ ಅವ್ರ ಜೊತೆಗೆ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಆ ಒಳ ಹುಟ್ಟಿದವರು ಇದ್ದರೆ ಒಳ ಹುಟ್ಟಿದವರು ಇದ್ದರೆ ಇಲ್ಲ ಅಂದರೆ ಪರವಾಗಿಲ್ಲ ಇದ್ದರೆ ಅವ್ರ ಜೊತೆಗೆ ಒಳ್ಳೆಯ ಸಂಬಂಧಗಳನ್ನು ಬೆಳೆಸ್ಕೊಳ್ಳಿ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ನಿಮಗೆ ಏನು ಸಮಸ್ಯೆ ಆಗುತ್ತೆ ಈಗ ನೋಡಿ ಏನು ಸಮಸ್ಯೆ ಆಗುತ್ತೆ ನಾಡ ರೈಟಾ ಸೊ ಇಷ್ಟು ಮಾಡಿದಾಗ ಲೈಫಲ್ಲಿ ಆ ಸ್ಟೇಟಸ್ ಬರುತ್ತಲ್ಲೋ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರ ಅದೇನು ನಿಮಗೆ ಟ್ರಾನ್ಸ್ಫರ್ ಆಗಿಲ್ಲ ಇನ್ಕ್ರಿಮೆಂಟ್ ಆಗಿಲ್ಲ ನಿಮಗೆ ಪ್ರಮೋಷನ್ ಆಗಿಲ್ಲ ಅದೆಲ್ಲವೂ ಕೂಡ ಅದರ ಮುಖಾಂತರ ಬರುತ್ತೆ ಅದಕ್ಕೆ ತರ್ಡ್ ಹೌಸ್ಗೆ ಅಷ್ಟು ಬಲ ಉಂಟು ತರ್ಡ್ ಹೌಸ್ಗೆ ಅಷ್ಟು ಮಹತ್ವ ಉಂಟು ಸುಲಭಂತೂ ಖಂಡಿತ ಅಲ್ಲ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಕು

ಆ ಸತಬಿಶ ನಕ್ಷತ್ರ ತುಲಾ ಲಗ್ನ ಜಾತಕ ಶನಿದಶೆ ನಡೀತಾ ಉಂಟು ಹತ್ತರಿಂದ ನಲ್ವತ್ತರಿಂದ ನಲವತ್ತೊಂಬತ್ತರ ಸೀರೀಸ್ ರನ್ನಿಂಗ್ ಶನಿ ದಶೆಯಲ್ಲಿ ಆ ಒಂದು ರಿಸಲ್ಟ್ ಇರ್ತದಮ್ಮ ಮನೆ ಮಾಡುವಂತದ್ದು ಖಂಡಿತ ಮನೆ ಅಂತೂ ಮಾಡಿಯೇ ಮಾಡ್ತೀನಿ ಪರವಾಗಿಲ್ಲ ಏನ್ ಪ್ರಶ್ನೆ ಉಂಟಮ್ಮ ಮಾಡಿ ಆರೋಗ್ಯದ ಬಗ್ಗೆ ಎರಡು ತಿಂಗಳಿಂದ ಸ್ವಲ್ಪ ಬೆನ್ನು ವಯಸ್ಸು ಬಂದಾಗ ಆಗುತ್ತಲ್ಲಮ್ಮ ಏನು ಸಮಸ್ಯೆ ಅದರಲ್ಲಿ ಈಗ ಈಗ ನಿಮಗೆ ಫೋರ್ಟಿ ಸಿಕ್ಸ್ ರನ್ನಿಂಗ್ ಆಗ್ತೊಂಡು ಶನಿದಶ ಅಲ್ಲ ಅದು ಶನಿ ಶನಿದಶನಿ ಇವಾಗ ಬರ್ತದಮ್ಮ ಹಾಗೆ ಓಕೆನಾ ಶನಿ ಯಾರು ಈ ಜಾತಕಕ್ಕೆ ತುಲಾರ ಅಗ್ನ ಜಾತಕಕ್ಕೆ ಶನಿ ಬಂದು ನಾಲ್ಕನೇ ಮನೆ ಅಧಿಪತಿ ಐದನೇ ಮನೆ ಅಧಿಪತಿ ಐದನೇ ಮನೆಯಲ್ಲಿ ಯಾರು ಚಂದ್ರ ಬಂದು ಸೇರ್ಕೊಂಡ್ಬಿಟ್ಟಿದನ ಸ್ವಲ್ಪ ಕಿರಿಕಂದು ಮಾಡಿ ಮಾಡಿಸ್ತಾನೆ ಅದು ಟೆಂಪರರಿ ಆಗಿರುವುದಮ್ಮ ಅದರಲ್ಲಿ ಅಂತ ದೊಡ್ಡ ಸಮಸ್ಯೆ ಅಂತೂ ಖಂಡಿತ ಆಗಲ್ಲ ಅಂತ ಹೇಳಿದೆ ಬಟ್ ಒಂದು ಒಂದಂತೂ ನೆನ್ಪಿಟ್ಕೊಳ್ಳಿಮ್ಮ ಅದೇನು ನಿಮಗೆ ತುಂಬಾ ಸಿಟ್ಟು ಬರುತ್ತೆ ಏನು ಜಗಳ ಮಾಡೋ ಸ್ವಭಾವ ಇರುತ್ತೆ ಅದನ್ನೆಲ್ಲ ಕಡಿಮೆ ಮಾಡಬೇಕಾದಮ್ಮ ರೈಟ್ ಈಗ ಹೇಳಿ ನಾನು ಮಾಡುವುದೇ ಅಂತ ಯಾಕಂದ ಅದು ಇದು ಕೂಡ ಬರೋದಿಲ್ಲ ಓಕೆನಾ ಎಷ್ಟು ಸಮಾಧಾನ ಚಿತ್ತರಾಗಿರ್ತೀರಲ್ವ ಹಾಗೆ ಈ ಸಮಸ್ಯೆನೇ ಕಾಡಲ್ಲ ನಿಮಗೆ ಡೆಫಿನೆಟ್ ಆಗಿ ನೀವು ಚೆನ್ನಾಗಿ ಚೆನ್ನಾಗಿರ್ತೀರಿ ಏನೋ ಸಮಸ್ಯೆ ಯಾಕಂದ್ರೆ ಯಾಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಜಾತಕದಲ್ಲಿ ಏನಾಗುತ್ತೆ ಗುರು ಬಂದ ಅಷ್ಟಮದಲ್ಲಿದ್ದಾನೆ ಲಗ್ನದಲ್ಲಿ ಸೂರ್ಯ ಮತ್ತು ಕುಜ ಸೇರ್ಕೊಂಡ್ಬಿಟ್ಟಿದ್ದಾರೆ ಅದರ ಜೊತೆಗೆ ಬುಧ ಸೇರ್ಕೊಂಡ್ಬಿಟ್ಟಿದ್ದಾರೆ ಅದರ ಅರ್ಥ ಏನಂದರೆ ಯಾಕೋ ಗೊತ್ತಿಲ್ಲ ನಾವು ಕಂಟ್ರೋಲಲ್ಲಿ ಇರುವುದಿಲ್ಲ ನಮಗೆ ತುಂಬ ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರು ಮಾತಾಡಿದ್ರು ಕೂಡ ಸಹನೆ ಕಳ್ಕೊಂಡು ಬಿಡ್ತೇವೆ ಇಂಥದ್ದೆಲ್ಲ ಪರಿಸ್ಥಿತಿ ಉಂಟು ತಾಯಿ ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆಗಿರಲಿಕ್ಕೆ ಪ್ರಯತ್ನ ಮಾಡಿ ಮೆಡಿಟೇಷನ್ ಮಾಡ್ಕೊಳ್ಳಿ ಮನೆಯವರ ಜೊತೆ ಸಾಮರಸ್ಯವನ್ನು ಬೆಳೆಸ್ಕೊಳ್ಳಿ ಒಡ ಹುಟ್ಟಿದರ ಜೊತೆಗೆ ಸಮೇತ ಬೆಳೆಸ್ಕೊಳ್ಳಿ ಇದರ ಮುಖಾಂತರ ಅದೇನು ಸಮಸ್ಯೆ ಬರಲಿಕ್ಕೊಂಡು ಅದು ಬರೋದಿಲ್ಲ ನಿಮಗೆ ಅದರ ಜೊತೆಗೆ ನಲವತ್ತ ಮೂರನೇ ವಯಸ್ಸಿನಿಂದ ಹಿಡಿದು ನಲ್ವತ್ತೊಂಬತ್ತನೇ ವಯಸ್ಸಿನೊಳಗೆ ಒಂದು ಮನೆ ಆಗುತ್ತೆ ಅಂತ ಇಂಡಿಕೇಶನ್ ಇದೆ ಅಥವಾ ಮನೆ ಆಗುತ್ತೆ ಅಥವಾ ಮನೆ ರಿಪೇರಿ ಆಗುತ್ತೆ ಅಥವಾ ಮನೆ ಬೇರೆ ಮನೆಗೆ ಹೋಗುವಂತ ಯೋಗ ಭಾಗ್ಯ ಅಂತೂ ಕ್ರಿಯೇಟ್ ಆಗಿದೆ ಕ್ರಿಯೇಟ್ ಆಗಿದಮ್ಮ ಅದಂತೂ ಘಟನೆ ಅಂತೂ ಘಟಿಸಿ ಘಟಿಸಿದೆ ರೈಟಾ ಸೊ ಆಕೆ ಅಷ್ಟೇ ಮಾಡ್ಕೊಳ್ಳಿ ಏನು ಮಾಡಬೇಕು ಈಗ ಗೊತ್ತಾಯ್ತಾ ಸೊ ಮತ್ತೆ ಡಾಕ್ಟರ್ ಬಗ್ಗೆ ಹೋಗಿ ಅವರ ಹತ್ರ ಪರಿಹಾರ ಮಾಡ್ಕೊಳ್ಳಿಮ್ಮ ನಾನು ಹೇಳ್ತೀನಿ ನಿಮಗೆ ಶನಿದಶೆ ಈಗ ಇನ್ನೂ ಒಂದು ಸ್ವಲ್ಪ ಸಮಯ ಆನಂತರ ಬುಧ ಬಂದುಬಿಡ್ತಾನೆ ಬುಧ ಬಂದಾಗ ಬಹಳ ಒಳ್ಳೆ ರಿಸಲ್ಟ್ ಇದೆ ನಿಮಗೆ ಪರವಾಗಿಲ್ಲ ಶನಿ ದಶೆಯಲ್ಲಿ ಅದು ಸ್ವಲ್ಪ ಮಟ್ಟಿಗೆ ಆತ ವೇರಿಯೇಷನ್ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಅದಕ್ಕೋಸ್ಕರ ನೀವೇನು ಮಾಡಬೇಕು ಶಾಂತ ಚಿತ್ತರಾಗಿರಲಿಕ್ಕೆ ಪ್ರಯತ್ನ ಮಾಡಿ ಏನೂ ಬೇಕಾಗಿಲ್ಲ ತುಂಬ ಚೆನ್ನಾಗಿರ್ತಾರೆ ಒಳ್ಳೆದಾಗಲಿ ದಿವ್ಯ ಮೇಡಮ್ ಓಕೆನಾ ಧನ್ಯವಾದ ಯಸ್ ಅಮ್ಮ ಒಳ್ಳೆದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ರೈಟಾ ಕೆಲವೊಮ್ಮೆ ಇದೆಲ್ಲ ಒಂಥರ ಮಾಮೂಲೆಲ್ಲ ಸೊಂಟ ನೋವು ಕಾಲು ನೋವು ಯಾಕಂದರೆ ಶನಿದೇಶ ನಡೆದಾಗ ಶನಿಯ ಎಫೆಕ್ಟಲ್ಲಿರ್ತದೆ ಕಾಲಿನಲ್ಲಿರ್ತದೆ ಆತ ತನ್ನ ಪ್ರಭಾವನ ತೋರಿಸ್ತಾನಲ್ಲ ಯಾವಾಗ ತೋರಿಸ್ತಾನೆ ಅಹಂಕಾರ ಜಾಸ್ತಿ ಆದಾಗ ರೈಟ್ ಅಹಂಕಾರ ಅಥವಾ ನಾವು ಯಾರನ್ನು ಮಾತನ್ನು ಕೇಳುವುದಿಲ್ಲ ಯಾವುದು ನಮ್ಗೆ ಇಷ್ಟನೇ ಆಗಲ್ಲ ಅವರು ಹಾಗೆ ಆಯಿತು ಹೀಗೆ ಆಯಿತು ಅಂದಾಗ ಅಲ್ಲಿ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಓಕೆನಾ ರೈಟ್ ಈಗ ತರ್ಡ್ ಹೌಸ್ ನಿಮಗೆ ಗೊತ್ತಾಯ್ತಪ್ಪ ತಕ್ಕ ಮಟ್ಟಿಗೆ ಹಾಗಾದ್ರೆ ಯಾಕೆ ತರ್ಡ್ ಹೌಸ್ ಬೇಕು ಮೂರನೇ ಮನೆ ಯಾಕೆ ಬೇಕು ಯಾಕಂದರೆ ನಿಮ್ಮ ಎಲ್ಲ ರೀತಿಯ ಸಕ್ಸಸ್ಗೆ ಲೈಫಲ್ಲಿ ಅದೇನು ನಿಮಗೆ ಅಚೀವ್ಮೆಂಟು ಬೇಕು ಲೈಫಲ್ಲಿ ಅದೇ ನಿಮಗೆ ಕೆಲಸ ಅಲ್ಲಿ ಪ್ರಮೋಷನ್ ಬೇಕು ಅಥವಾ ನಿಮಗೆ ಯಾವೊಂದು ಸ್ಟಾರ್ ಎಲ್ಲ ಹಾಕಿರ್ತಾರಲ್ಲ ಅದೆಲ್ಲವೂ ಕೂಡ ತರ್ಡ್ ಹೌಸ್ ಓಕೆನಾ ಅಲ್ಲಿ ಸ್ಟಾರ್ ಬಂದಿರ್ತದೆ ಅದೆಲ್ಲ ತರ್ಡ್ ಹೌಸ್ ನಿಮ್ಮ ಸರ್ಟಿಫಿಕೇಟ್ ಉಂಟು ಅದು ತಾಡ ಹೌಸ್ ನಿಮ್ಮ ಮೆಡಲ್ ಉಂಟು ಅದು ತರ್ಡ್ ಹೌಸ್ ರೈಟ್ ಆ ನಂತರ ನಿಮ್ಮ ಸ್ಟೇಟಸ್ ಏನುಂಟು ಎಲ್ಲವೂ ಕೂಡ ತರ್ಡ್ ಹೌಸ್ಗೆ ಸಂಬಂಧ ಹಾಗಾದ್ರೆ ತರ್ಡ್ ಹೌಸನ್ನು ಅಂದರೆ ಜಾತಕದ ಮೂರನೇ ಮನೆಯೋ ಅದೆಷ್ಟು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಉಂಟ ನಿಮ್ಮ ಹತ್ರ ಅಷ್ಟು ಚೆನ್ನಾಗಿಟ್ಕೊಳ್ಳಿ ಅಲ್ವಾ ಆನಂತರ ಕೈಯಲ್ಲಿ ಇಟ್ಟುಕೊಳ್ಳುವಂಥ ಮೊಬೈಲ್ ಕೂಡ ಅದು ಕೂಡ ಬಹಳ ಚೆನ್ನಾಗಿರೋ ಓಬಿರಾಯಿನ ಕಾಲದ ಮೊಬೈಲ್ ಇಟ್ಕೊಳ್ಳೋದಲ್ಲ ಓಕೆನಾ ಸಣ್ಣ ಮೊಬೈಲ್ ಅದು ನೋ ಅದೆಲ್ಲ ಇಟ್ಕೊಳ್ಬಾರ್ದು ಒಳ್ಳೆ ಮೊಬೈಲ್ ಈಗಿನ ಮಟ್ಟಕ್ಕೆ ಬೇಕಾದಂತೆ ಒಂದು ಸಾಧಾರಣ ಮಟ್ಟಿಗೆ ಯಾವುದಾದ್ರು ಟಚ್ ಸ್ಕ್ರೀನ್ ಮೊಬೈಲ್ ಇಟ್ಕೊಳ್ಳಿ ಆನಂತರ ಲ್ಯಾಪ್ಟಾಪ್ ಏನಿದೆ ಅದು ಕೂಡ ಸ್ವಲ್ಪ ಒಳ್ಳೆ ಲ್ಯಾಪ್ಟಾಪ್ ಬೇಕು ನಿಮ್ಮಲ್ಲಿ ಅದನ್ನು ಇಟ್ಕೊಳ್ಳಿ ಅಂದರೆ ಕಮ್ಯುನಿಕೇಷನ್ ಡಿವೈಸ್ ಏನುಂಟು ಅದೆಲ್ಲವೂ ಕೂಡ ಚೆನ್ನಾಗಿರ್ಬೇಕಂತ ಅಂತ ಉಂಟು ರೈಟ ಅದೆಲ್ಲ ಮೇಂಟೈನ್ ಆಗಿರ್ಬೇಕಂತ ಉಂಟು ತುಂಬ ಹಳೆಯದನ್ನು ಇಟ್ಕೊಳ್ಳೋದು ಅಲ್ವಾ ಯಾವುದೋ ಉಂಟು ಅದನ್ನು ರಿಪೇರಿ ಮಾಡಿ ಇಟ್ಕೊಳ್ಳೋದು ರಿಪೇರಿ ಮಾಡಿ ಇಟ್ಕೊಳ್ಳೋದು ಅಲ್ವಾ ನಿಮ್ಮ ಮೊಬೈ ಕೆಲವರ ಮೊಬೈಲ್ ಫೋನೆಲ್ಲ ಕೆಳಗೆ ಬಿದ್ದು ಹೊಡೆದೋಗಿರ್ತದೆ ಅದರ ಡಿಸ್ಪ್ಲೇ ಹೋಗಿರ್ತದೆ ಅದನ್ನು ಸರಿ ಮಾಡೋದಿಲ್ಲ ಹಾಗೇನೇ ಇಟ್ಕೊಳ್ಳೋದು ಈಗ ನಿಮ್ಮ ತರ್ಡ್ ಹೌಸ್ ಪ್ರಾಬ್ಲಮ್ಗಳಾಗುತ್ತೆ ಮೂರನೇ ಮನೆ ಅಂದರೆ ಕಮ್ಯುನಿಕೇಷನ್ ಹಾಗೆ ಕಮ್ಯುನಿಕೇಷನ್ ರಿಲೇ ಅನಂತರ ಕಮ್ಯುನಿಕೇಷನ್ ಡಿವೈಸ್ ಓಕೆ ಹಾಗಾದರೆ ಅದಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಕ್ರಿಯೇಟ್ ಈಗ ರೈಟ್ ಸೊ ಹಾಗಾದರೆ ಅಲ್ಲಿಂದ ಬರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ನೀವು ಎದುರಿಸ್ಬೇಕಾಗುತ್ತೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಪ್ರಮೋಷನ್ ಬೇಕು ಇಂಕ್ರಿಮೆಂಟ್ ಬೇಕು ಟ್ರಾನ್ಸ್ಫರ್ ಬೇಕು ಆಗುವಂಥ ವಿಚಾರನೇ ಅಲ್ಲ ಗೌರ್ಮೆಂಟ್ ಜಾಬ್ ಬೇಕು ಆಗುವಂಥ ವಿಚಾರನೇ ಅಲ್ಲ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಇಂಥ ಒಂದು ಸಮ ಓಕೆ ಹಾಗಾದರೆ ಇವತ್ತಿಂದ ನೀವು ಪ್ರಯತ್ನ ಮಾಡ್ತೀರಾ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಸಂಬಂಧಗಳನ್ನು ಚೆನ್ನಾಗಿ ನಿಮಗೆ ಲೈಫಲ್ಲಿ ಸಕ್ಸಸ್ ಆಗಬೇಕು ನೀವು ಮಾಡಿಪ್ಪ ನನಗಂತೂ ಗೊತ್ತಿಲ್ಲ ರೈಟಾ ನಿಮಗೆ ಲೈಫಲ್ಲಿ ಅಚೀವ್ಮೆಂಟ್ ಬೇಕು ಲೈಫಲ್ಲಿ ಸ್ಟೇಟಸ್ ಬೇಕು ಲೈಫಲ್ಲಿ ಚೆನ್ನಾಗಿ ಹೋಗಬೇಕು ಒಂದೊಳ್ಳೆ ಹೆಸರು ಗಳಿಸಬೇಕು ಆ ಹೆಸರು ಗಳಿಸಬೇಕಾದ್ರೂ ಕೂಡ ನಿಮ್ಮ ಮೂರನೇ ಮನೆ ಚೆನ್ನಾಗಿರಬೇಕು ಇಲ್ಲಾಂದರೆ ಹೆಸರು ಕೂಡ ಗಳಿಸಲಿಕ್ಕೆ ಆಗೋದಿಲ್ಲ ರೈಟಾ ಇಲ್ಲಾಂದರೆ ಹೆಸರು ಹಾಳಾಗುತ್ತೆ ರೈಟಾ ನಿಮ್ಮ ನಿಮಗೆ ಒಂದು ಕಡೆ ಬ್ಯಾಡ್ ನೇಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಅವರಿಲ್ಲದೇ ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಸಮಾಧಾನ ಚಿತ್ತವಾಗಿ ನೀವು ವ್ಯವಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಾರಾದರೂ ಮೊದಲಿಗೆ ಸಿಕ್ಕಿದರೆ ಯಾರೇ ಸಿಗಲಿ ಬೇಕಾದರೆ ನಮಸ್ತೆ ಅವರು ಕೆಲಸ ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿರ್ತೀರಾ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ರಿ ಧನ್ಯವಾದಗಳು ನಿಮಗೆ ಒಬ್ಬ ರಿಕ್ಷಾದವರು ನಿಮ್ಮನ್ನು ತಂದು ಬಿಟ್ಟರು ಕೂಡ ಸರ್ ಧನ್ಯವಾದಗಳು ಅಂತ ಹೇಳುವಂಥದ್ದುಂಟಲ್ವಾ ಸೊ ವಿಶೇಷ ರೀತಿಯಲ್ಲಿ ನಿಮ್ಮ ತರ್ಡ್ ಹೌಸನ್ನು ನೀವು ಮೇಂಟೈನ್ ಮಾಡ್ಕೊಂಡಿಟ್ಟಾಗಿ ರೈಟಾ ಓಕೆನಾ ಆನಂತರ ನೋಡಿ ಏನೆಲ್ಲ ರಿಸಲ್ಟ್ ಬರುತ್ತೆ ಅಂತಲ್ವಾ ನಿಮಗೆ ಎಂಟ್ಸ್ಗಳಿ ನಿಮಗೆ ನಿಮ್ಮ ಮದುವೆ ಜೀವನದಲ್ಲಿ ಅಬ್ಸ್ಟಕಲ್ಸ್ ಇದೆ ಆ ಡಿಸ್ಟರ್ಬೆನ್ಸ್ ಇದೆ ಹೆಂಡತಿ ಹೇಳಿದ್ದು ಕೇಳುವುದಿಲ್ಲ ಗಂಡ ಹೇಳಿದ್ದು ಕೇಳುವುದಿಲ್ಲ ಇದೆ ಈ ಸಮಸ್ಯೆ ಸಮೇತ ನಿವಾರಣೆ ಆಗುತ್ತೆ ಆನಂತರ ನಿಮಗೆ ನಿಮ್ಮ ಮದುವೆ ಜೀವನದಲ್ಲಿ ಗ್ರೋತ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಕೆಲವರೆಲ್ಲ ಹೇಳ್ತಾರಲ್ಲ ಮದುವೆ ಬರ್ಬಾದ ಹೋಗಿದೆ ಗ್ರೋಥೇ ಇಲ್ಲ ಯಾಕೆ ಯಾಕಂದರೆ ಜಗಳ ಮಾಡ್ತಾ ಇರ್ತೀರ ನೀವು ನಿಮಗೆ ಅರ್ಥನೇ ಆಗಲ್ಲ ಏನು ಅಂತ ರೈಟ್ ತಾನೇ ನಿಮಗೆ ಮನೆಯಲ್ಲಿ ತಿಂದದ್ದು ಕರಗಲ್ಲ ಜಗಳ ಮಾಡಿಲ್ಲ ಅಂದರೆ ಅಲ್ವಾ ಹಾಗೆ ತರ್ಡ್ ಹೌಸ್ ಹೋಯ್ತು ಈಗ ರೈಟಾ ಸೊ ಎಲ್ಲಿ ನಿಮಗೆ ಗ್ರೋತ್ ಆಗಬೇಕು ಎಲ್ಲಿ ನಿಮ್ಮ ಮದುವೆ ಜೀವನದಲ್ಲಿ ಆ ಒಂದು ಉನ್ನತ ಮಟ್ಟ ಬರ್ ಬರುವುದಿಲ್ಲ ತಾನೇ ರೈಟಾ ಓಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಬಹಳ ಚೆನ್ನಾಗಿದೆ ನಿಮ್ಗೆ ಏನು ಮಾಡಲಿಕ್ಕೆ ಸುಮ್ಮನೆ ಎದ್ದು ಬಿಡಿ ಅಂತ ಹೇಳಿ ಓಕೆನಾ ನಿಮ್ಮ ನಿಮ್ಮ ಮೌನ ವಹಿಸಿ ಮೌನ ಆಚರಣೆ ವಹಿಸಿ ಆಗ ಎಲ್ಲ ರೀತಿಗಳು ಪ್ರಾಸ್ಪರಿಟಿ ಬರುತ್ತೆ ರೈಟ್ ಓಕೆ ಗೊತ್ತಾಯಿತು ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ಅಮ್ಮ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ಆಯ್ತಮ್ಮ ನಿಮ್ಮ ಹೆಸರು ಹೇಳಿ ಮಗಳ ಹೆಸರು ಹೇಳಿಮ್ಮ ಸೀತಾ ಅಂತ ಓಕೆ ಮಗಳ ಹೆಸರು ಹುಟ್ಟಿದ ದಿನಾಂಕ ಅಶ್ವಿನಿ ಅಶ್ವಿನಿ ಓಕೆ ಹೇಳಿಮ್ಮ

ಪರವಾಗಿಲ್ಲ ಅವ್ರಿಗೂ ಶನಿದಶ ನಡೀತಾ ಉಂಟಲ್ಲಮ್ಮ ಶನಿದಶೆ ಈ ವರ್ಷ ಎಂಡಾದಾಗ ಎಂಡ್ ಆಗುತ್ತೆ ಅಲ್ವಾ ಸೊಂಟ ನೋವು ನಂತರ ಕಡಿಮೆ ಆಗುತ್ತೆ ಪರವಾಗಿಲ್ಲ ಬುಧ ದೇಶ ನಡೀತಾ ಉಂಟು ಅವ್ರಿಗೆ ಬುಧ ದಶೆ ಇನ್ನೂ ಸ್ಟಾರ್ಟ್ ಆಗುತ್ತೆ ಅವರಿಗೆ ಓಕೆ ನೋ ಪ್ರಾಬ್ಲಮ್ ಚೆನ್ನಾಗಿ ಹೋಗ್ತಾರೆ ಅಂತ ಇಂಡಿಕೇಷನ್ ಸೊಂಟ ನೋವಿಗೆ ಡಾಕ್ಟರ್ನ ಸಂಪರ್ಕ ಮಾಡಿ ಮ ರೈಟಾ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಸರಿ ಇದು ನಿಜ ಆಗುತ್ತಮ್ಮ ಮತ್ತೆ ಏನು ತೊಂದರೆ ಇಲ್ಲ ರೈಟ್ ಈ ಜಾತಕ ಈ ಜಾತಕ ಮದುವೆ ಆಗಿ ವಿದೇಶಕ್ಕೆ ಹೋಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ ವಿದೇಶಕ್ಕೆ ಹೋಗ್ಬೇಕು ಅವರು ಊರಲ್ಲಿದ್ದಾಗ ಅವ್ರು ಏನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲಮ್ಮ ಅವರಿಗೆ ನಿಮ್ಮ ಮನೆಯೇ ಕಿರಿಕಿರಿ ಆಗಿರ್ತದೆ ಆಗುವುದಿಲ್ಲ ಯಾತೋ ಅವರನ್ನು ದೂರ ಕಳಿಸಿ ಯಾತೋ ಅವರನ್ನ ಫಾರಿನ್ ಕಳಿಸಿ ಮದುವೆ ಮಾಡಿ ಫಾರಿನ್ ಕಳಿಸಿ ಪರವಾಗಿಲ್ಲ ಅವ್ರು ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತಾರೆ ಓಕೆನಾ ರೈಟಾ ಶನಿ ದೇಶ ಮುಗ್ದ ನಂತರ ಏನು ಸ್ವಂಟ ನೋವು ಬಂದು ಅದೆಲ್ಲ ಗುಣ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಇದರಲ್ಲಿ ಏನಾಗುತ್ತೆ ಅಂದ್ರೆ ಕುಜಾ ಮತ್ತು ರಾಹು ಹತ್ತಿರ ಹತ್ತಿರ ಇದ್ದರೆ ಅದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಸ್ವಲ್ಪ ಏನು ಮಾಡಿ ಅಂದರೆ ತೊಗೊರ್ ಬೆಳೆಯಿಂದ ನಿವಾಳಿಸಿಮ್ಮ ಪ್ರತಿದಿನ ಓಕೆನಾ ತೊಗರುಬೇಳೆ ಸ್ವಲ್ಪ ಇಟ್ಕೊಂಡು ಪ್ರತಿದಿನ ನಿವಾಳಿ ತೆಗಲಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡಬಲ್ಲದವರಿಗೆ ಪರವಾಗಿಲ್ಲ ತುಂಬ ಫೇವರಬಲ್ ಅದು ರಿಸಲ್ಟನ್ನು ಪಡೀಲಿಕ್ಕೆ ಅವರಿಂದ ಸಾಧ್ಯತೆ ಉಂಟು ಅಂತ ಹೇಳಿದರೆ ಚೆನ್ನಾಗಿರ್ತಾರೆ ಓಕೆನಾ ಅಥವಾ ಪ್ರತಿದಿನ ಅದನ್ನು ಮಾಡ್ಕೊಳ್ಳಿಮ್ಮ ಆನಂತರ ಹೇಗೂ ಈ ಒಂದು ಏನು ಈ ಒಂದು ಈ ವರ್ಷ ಮುಗಿದ ನಂತರ ಬುಧ ದಶೆ ಅಂತೂ ಸ್ಟಾರ್ಟ್ ಆಗಿಯೇ ಆಗುತ್ತೆ ಬಟ್ ಮೇಷಲಗ್ನ ಜಾತಕ ಬುಧ ದಶೆ ತುಂಬ ಸುಲಭ ಅಲ್ಲ ಅಲ್ಲಿ ಕೂಡ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ಇರುತ್ತೆ ಬಟ್ ಅವರಿಗೆ ಮದುವೆ ಆಗುತ್ತೆ ಆನಂತರ ಟ್ರಾವೆಲಿಂಗ್ ಅವ್ರು ಟ್ರಾವಲಿಂಗ್ ಮಾಡ್ತಾರಂತ ಇಂಡಿಕೇಶನ್ ಉಂಟು ಅದು ಮಾಡಿದ ನಂತರ ಲೈಫ್ ಚೆನ್ನಾಗಿರುತ್ತೆ ತಾಯಿ ಓಕೆನಾ ಅಮ್ಮ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ರೈಟಾ ಓಕೆ ಹಾಗಾದರೆ ತರ್ಡ್ ಹೌಸ್ನ ವಿಷಯ ಗೊತ್ತಾಯಿತು ನಿಮಗೆ ಮೂರನೇ ಮನೆ ಯಾಕೆ ಬೇಕು ಅಂತ ನೀವು ನೀವು ಹೇಳ್ತೀರಾ ಭಾಗ್ಯಸ್ಥಾನ ಅಲ್ವಾ ನನಗೆ ಭಾಗ್ಯಸ್ಥಾನ ಬೇಕು ದಿವಸ ದೇವ ದೇವಸ್ಥಾನಕ್ಕೆ ಹೋಗಿ ಮಂತ್ರ ಜಪ ಮಾಡಬೇಕು ಅದೊಂದು ವಿಷಯನೇ ಬೇರೆ ಓಕೆ ಈ ವಿಷಯನೇ ಬೇರೆ ಅಲ್ವಾ ಭಾಗ್ಯಸ್ಥಾನ ಅದು ನಿಮ್ಮ ಅಭಿವೃದ್ಧಿಗೆ ಬೇಕಾಗಿಲ್ಲ ತರ್ಡ್ ಹೌಸ್ ಏನುಂಟು ತರ್ಡ್ ಹೌಸು ಬುಧನಿಗೆ ಸಂಬಂಧಪಟ್ಟಂತೆ ಕಚ್ಚಾ ನಾಲೆಜ್ ಕಚ್ಚಾ ನಾಲೆಜ್ ಗೊತ್ತಾಯಿತ ಆ ನಂತರ ನೀವು ತರ್ಡ್ ಹೌಸನ್ನು ಬಹಳ ಚೆನ್ನಾಗಿ ಯೂಸ್ ಮಾಡ್ಕ ಯೂಸ್ ಮಾಡ್ಕೊಳ್ತಾ ಯೂಸ್ ಮಾಡ್ಕೊಳ್ತಾ ಯೂಸ್ ಮಾಡ್ಕೊಳ್ತಾ ಪ್ರಬುದ್ಧರಾಗ್ತಿರಲ್ವ ಆಗ ನೀವು ನೈನ್ತ್ ಹೌಸಲ್ಲಿ ಇರ್ತೀರ ಅಂದರೆ ಗುರುವಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತೀರಾ ವಿಶೇಷವಾಗಿ ರೈಟಾ ಓಕೆನಾ ಸೊ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಅದಕ್ಕೋಸ್ಕರ ಮೂರನೇ ಮನೆ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಬೇಕಾದ ಇನ್ನೇನು ಟೆಕ್ನಿಕ್ಸ್ ಟೆಕ್ನಿಕ್ಸ್ ಇರ್ತದೆ ಆದಷ್ಟು ಬುಕ್ಸ್ಗಳನ್ನು ಓದೋದು ಒಂದಷ್ಟು ಪುಸ್ತಕಗಳನ್ನು ಓದುವುದು ಅದು ಕೂಡ ಪುಸ್ತಕ ಹೇಗಿರಬೇಕೆಂದರೆ ನಿಮ್ಮ ಸಬ್ಜೆಕ್ಟಿಗೆ ಆ ಪುಸ್ತಕ ಕನೆಕ್ಟೇ ಆಗಿರಬಹುದು ಆ ಪುಸ್ತಕನೇ ಬೇರೆ ನಿಮ್ಮ ಸಬ್ಜೆಕ್ಟೇ ಬೇರೆ ಇರಬೇಕು ಓಕೆ ಅಂಥ ಪುಸ್ತಕಗಳನ್ನು ಓದಿ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಅಂದರೆ ಅದರ ಅರ್ಥ ಏನಂದರೆ ಬೇರೆ ಬೇರೆ ರೀತಿಯ ನಾಲೆಜನ್ನು ಗೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಈಗ ನಿಮಗೇನು ಸಮಸ್ಯೆ ಆಗುತ್ತೆ ಹೇಳಿ ನೋ ನೋ ಸಮಸ್ಯೆ ಆಗಲ್ಲ ಅಂತ ಹೇಳೋದಕ್ಕೆ ತುಂಬ ಚೆನ್ನಾಗಿದೆ ಓಕೆ ಗೊತ್ತಾಯಿತು ಆನಂತರ ಜಾತಕದಲ್ಲಿ ಒಂದು ನಾಲ್ಕನೇ ಮನೆ ಅಂತ ಇದೆ ಫೋರ್ತ್ ಹೌಸ್ ಅಂತ ಕರಿತೇವೆ ಅದು ಲಗ್ನದಿಂದ ನಾಲ್ಕನೇ ಮನೆ ಲಗ್ನದಿಂದ ಲೆಕ್ಕ ಮಾಡಿದಾಗ ನಾಲ್ಕನೇ ಮನೆ ಈ ನಾಲ್ಕನೇ ಮನೆ ಏನುಂಟು ಗೊತ್ತಾ ಈ ನಾಲ್ಕನೇ ಮನೆ ಸುಖಕ್ಕೆ ಸಂಬಂಧಪಟ್ಟಂತೆ ಓಕೆ ನಿಮ್ಮ ಸುಖದ ಎಲ್ಲ ವಸ್ತುಗಳು ನಾಲ್ಕನೇ ಮನೆಯಿಂದ ನಿಮ್ಮ ಮನೆ ನಿಮ್ಮ ಜಾಗ ನಿಮ್ಮ ವಾಹನ ನಿಮ್ಮ ತಾಯಿ ನಿಮ್ಮ ನ್ಯೂಟ್ರಿಷನ್ ನಿಮ್ಮ ನಿಮ್ಮ ಪ್ರಾಥಮಿಕ ಹಂತದ ಶಿಕ್ಷಣ ಎಲ್ಲವೂ ಕೂಡ ನಾಲ್ಕನೇ ಮನೆಯಿಂದ ಅದೇನು ನರ್ಚರ್ ಮಾಡ್ತಾರೆ ನಿಮಗೆ ತಾಯಿ ಅದು ಕೂಡ ನಾಲ್ಕನೇ ಮನೆಯಿಂದ ರೈಟ್ ತಾನೆ ನಾಲ್ಕನೇ ಮನೆ ಫ್ರೀಡಮ್ಗೆ ಸಂಬಂಧಪಟ್ಟಂತೆ ಫ್ರೀಡಮ್ ತುಂಬನೇ ಫ್ರೀಡಮ್ ಫ್ರೀಡಮ್ ಅಂದರೆ ತುಂಬನೇ ಸ್ವಾತಂತ್ರ್ಯ ನೀವೇನು ಬೇಕಾದರೂ ಮಾಡ್ಬೋದು ನಾಲ್ಕನೇ ಮನೆ ನಿಮ್ಮ ಮನೆ ನಿಮ್ಮ ಮನೆಯಲ್ಲಿ ನಿಮಗೆ ಬೇಕಾದ ನಿಮಗೆ ಬೇಕಾದಾಗೆ ಹೇಗೆ ಬೇಕಾದರೂ ಇರುವ ಅದು ನಾಲ್ಕನೇ ಮನೆ ರೈಟಾ ಅದರ ಎದುರಿಗೆ ಒಂದು ಮನೆ ಇದೆ ಅದನ್ನು ದಶಮ ಭಾವ ಅಂತ ಕರಿತೀವಿ ದಶಮ ಓಕೆ ನಾಲ್ಕನೇ ಮನೆಗೆ ಅದರ ಅಪೋಸಿಟ್ ಸೈಡಲ್ಲಿ ಒಂದು ಮನೆ ಇದೆ ಅದನ್ನು ಹತ್ತನೇ ಮನೆ ಅಂತ ಕರೀತಿದೆ ದಶಮ ಭಾವ ಅದನ್ನು ಕರ್ಮಸ್ಥಾನ ಅಂತ ಕರೆ ಅದು ಕಾರ್ಯಕ್ಷೇತ್ರ ಕರ್ಮಸ್ಥಾನ ನೋಡಿ ನಾಲ್ಕನೇ ಮನೆಯಲ್ಲಿ ಎಷ್ಟು ಫ್ರೀಡಮ್ ಇದೆಯಾ ಅದೇ ರೀತಿ ಹತ್ತನೇ ಮನೆಯಲ್ಲಿ ಬಂಧನ ರೈಟಾ ಹತ್ತನೇ ಮನೆ ಬಂಧನಕ್ಕೆ ಸಮ ಅಲ್ಲಿ ನೀವು ಏನು ಮಾಡ್ತೀರಾ ಕೆಲಸಕ್ಕೆ ಹೋದಾಗ ಬಂಧನಕ್ಕೊಳಗಾಗಬೇಕು ಅಲ್ವಾ ನಾಲ್ಕು ಗೋಡೆಗಳ ಮಧ್ಯೆ ಎದ್ದುಕೊಂಡು ಕೆಲಸ ಮಾಡಬೇಕು ತುಂಬ ಸುಲಭ ಅಂತ ಖಂಡಿತ ಅಲ್ಲ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ಓಕೆನಾ ಅದಕ್ಕೆ ನಾಲ್ಕನೇ ಮನೆ ಅಂತ ಏನು ನಾಲ್ಕನೇ ಮನೆ ಅದರಲ್ಲಿ ನಿಮ್ಮ ತಾಯಿ ಬರ್ತಾರೆ ವಿಶೇಷವಾಗಿ ನಿಮ್ಮ ತಾಯಿ ಓಕೆ ನಿಮ್ಮನ್ನು ನರ್ಚರ್ ಮಾಡಿರುವಂಥದ್ದು ನಿಮ್ಮನ್ನು ಆರೈಕೆ ಮಾಡಿರುವಂಥದ್ದು ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ನ್ಯೂಟ್ರಿಷನನ್ನು ಕೊಟ್ಟಿರುವಂಥದ್ದು ನಿಮ್ಮ ಬೆಳವಣಿಗೆಯನ್ನು ನೋಡಿರುವಂಥದ್ದು ನಿಮ್ಮ ನಿಮಗೆ ಪ್ರಾಥಮಿಕ ಹಂತದ ಶಿಕ್ಷಣ ನಾಲ್ಕನೇ ಮನೆಯಿಂದ ಬಂದಿರುವಂಥದ್ದು ನಿಮ್ಮ ಮನೆ ನಿಮ್ಮ ಜಾಗ ನಿಮ್ಮ ವಾಹನ ಸುಖಕ್ಕೆ ಸಂಬಂಧಪಟ್ಟಂಥ ಎಲ್ಲಾ ವಸ್ತುಗಳು ಕೂಡ ಫೋರ್ತ್ ಹೌಸಿಂದ ಬರ್ತದೆ ರೈಟ್ ಅದನ್ನ ಅದಕ್ಕೆ ಬಹಳಷ್ಟು ಇಂಪಾರ್ಟೆನ್ಸ್ ಇದೆ ಒಂದು ವೇಳೆ ರಾಹು ಬಂದುಬಿಟ್ಟ ಅಲ್ವಾ ನಮ್ಮ ಅದೃಷ್ಟಕ್ಕೆ ಶನಿ ಬಂದುಬಿಟ್ಟ ಕೇತು ಬಂದುಬಿಟ್ಟ ಸೊ ತೊಂದರೆ ನಾನು ಕೆಲವೊಂದು ಬಾರಿ ಅನುಭವಿಸಬೇಕಾದ ಅನಿವಾರ್ಯತೆ ಅದರಲ್ಲಿ ಕೂಡ ಕುಜ ಬಂದುಬಿಟ್ಟ ಸೂರ್ಯ ಬಂದುಬಿಟ್ಟ ಅಥವಾ ಕೂಡ ತೊಂದರೆನೇ ಇರ್ತದೆ ನಮಗೆ ರೈಟ್ ಇಂಥ ಪರಿಸ್ಥಿತಿಯನ್ನು ನಾಲ್ಕನೇ ಮನೆಯಿಂದ ನಾವು ಎದುರಿಸಬೇಕಾದಂಥ ಅನಿವಾರ್ಯತೆ ಖಂಡಿತ ಇದ್ದಿರುತ್ತೆ ಕರೆಯಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ನಾನ್ ರೇಷ್ಮೆ ಅಂತ ಶಿವಮೊಗ್ಗದಿಂದ ಮಾತಾಡ್ತಿರೋದು

ಹೌದು ಪುನರ್ ಮಿಥುನ ರಾಶಿ ಮತ್ತೆ ಮಕರ ಲಗ್ನದ ಜಾತಕಮ್ಮ ಮಕರ ಲಗ್ನ ಜಾತಕಕ್ಕೆ ಮಕ್ಕಳಾಗುವುದಿಲ್ಲ ಅಂತ ಏನು ಇರುವುದಿಲ್ಲಮ್ಮ ಯಾವತ್ತೂ ಕೂಡ ಈ ಜಾತಕದಲ್ಲಿ ಅಂಥ ಸಮಸ್ಯೆಯನ್ನು ನನಗಂತೂ ತೋರಿಸ್ತಾ ಇಲ್ಲತ್ತ ಯಾಕಂದ್ರೆ ಅದು ಅಂಥದ್ದು ಪ್ರಾಬ್ಲಮ್ ಆಗುವುದೇ ಮಕರ ಲಗ್ನಕ್ಕೆ ಮಕ್ಕಳಾಗುವ ವಿಚಾರದಲ್ಲಿ ಪ್ರಾಬ್ಲಮ್ ಯಾಕೆ ಗೊತ್ತಾ ಯಾಕಂದರೆ ಅದರಲ್ಲಿ ಐದನೇ ಭಾವ ಬಂದು ಐದನೇ ಭಾವ ಮತ್ತು ಹತ್ತನೇ ಭಾವ ಶುಕ್ರನಿಗೆ ಸಂಬಂಧಪಟ್ಟದ್ದು ಮಕರ ಲಗ್ನದವರಿಗೆ ಶುಕ್ರ ಏನಿರ್ತಾನೆ ಶುಕ್ರ ಯೋಗ ಯೋಗಕಾರಕನೇ ಅದರಿಂದಾಗಿ ಮಕರ ಲಗ್ನದವರಿಗೆ ಮಕ್ಕಳು ಆಗೋದಿಲ್ಲ ಅನ್ನೋ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಅದು ಆಗೋದಿಲ್ಲ ಅಂತ ವಿಚಾರ ಇಲ್ಲ ಡೆಫಿನೆಟ್ ಆಗಿ ನಿಮಗೆ ಮಕ್ಕಳಾಗ್ತವೆ ನೀವು ಟೆಸ್ಟ್ ಯಾವುದನ್ನು ಮಾಡಿಸಬೇಕು ನಿಮ್ಮ ಗಂಡನ ಜಾತಕ ಟೆಸ್ಟ್ ಮಾಡ್ತೀವಿ ಸಿಂಹ ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಜಾತಕದಲ್ಲಿ ಆಲ್ರೆಡಿ ಶುಕ್ರ ಸ್ವಗೃಹಿಯಾಗಿದ್ದಾನೆ ಗುರು ಜೊತೆಗೆ ಸೇರಿಕೊಂಡಿದ್ದಾನೆ ಆಲ್ರೆಡಿ ಶುಕ್ರನ ಭುಕ್ತಿ ನಡೀತಾ ಈಗ ಸ್ವಲ್ಪ ಡಾಕ್ಟ್ರಿಗೆ ಬೇಕಾದ್ರೆ ಹೋಗಿ ಯಾಕಂದ್ರೆ ನಕ್ಷತ್ರಾಧಿಪತಿ ಆರನೇ ಮನೆಯಲ್ಲಿದ್ದಾನೆ ಶನಿ ನೋಡ್ತಾ ಇದ್ದಾನೆ ಡಾಕ್ಟರ್ ಬಳಿಗೆ ಹೋಗಿ ಟ್ರೀಟ್ಮೆಂಟ್ ಏನಾದರೂ ಬೇಕಾದರೆ ಪಡ್ಕೊಳ್ಳಿಮ್ಮ ಮಕ್ಕಳಾಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ನಾನು ಇಷ್ಟಂತೂ ಹೇಳಬಲ್ಲೆ ನಿಮ್ಮ ಜಾತಕದ ಪ್ರಕಾರ ಒಂದು ಮೂರು ವರ್ಷದ ಒಳಗೆ ಮಕ್ಕಳಾಗುವಂಥ ಯೋಗ ಭಾಗ್ಯ ಭಗವಂತ ಕ್ರಿಯೇಟ್ ಮಾಡಿದ್ದಾನೆ ಅದಕ್ಕೆ ಬೇಗ ಪ್ರಯತ್ನ ಮಾಡಿ ತಾಯಿ ಒಳ್ಳೆಯದಾಗುತ್ತೆ ರೈಟಾ ಎಸ್ ಅಮ್ಮ ಓಕೆನಾ ಸಣ್ಣಮ್ಮ ಸ್ವರ ಹಾಕಿ ಸಣ್ಣ ಆದ್ರೂ ಕೂಡ ಬಹಳ ಸಣ್ಣ ಆಯ್ತಮ್ಮ ಮಾತ ಹೇಳಿಮ್ಮ ಮನೆ ಮಾಡ್ಕೊಂಡಿದ್ದೀರಮ್ಮ ನೀವು ಯಾವಾಗಮ್ಮ ಮನೆ ಮಾಡಿದ್ರೆ ನಾರ್ತ್ ವೆಸ್ಟ್ ಕಾರ್ನರ್ ಸರಿ ಇಲ್ಲ ಅಂತೊಂಡಮ್ಮ ಎಲ್ಲಿ ಮನೆ ಮಾಡ್ಕೊಂಡಿದ್ರಿ ನಾರ್ತ್ ವೆಸ್ಟ್ ಸರಿ ಇಲ್ಲಮ್ಮ ಒಮ್ಮೆ ವಾಸ್ತು ಪ್ರಕಾರ ಅದನ್ನ ಚೆಕ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ನೀವು ಎಲ್ಲಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿಮ್ಮ ನಾನು ಹೇಳ್ತೀನಿ ಅಲ್ಲಿ ನಿಮ್ಮ ಮನೆಯ ನಾರ್ತ್ ವೆಸ್ಟ್ ಕಾರ್ನರ್ ಅಂದ್ರೆ ವಾಯುವ್ಯದ ಭಾಗ ತೊಂದರೆಗೊಳಗಾಗಿರುವಂತದ್ದಮ್ಮ ಭಾಗ ಬಹಳ ತೊಂದರೆಗೊಳಗಾಗಿದೆ ಆ ಪಾಟನ್ನ ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಗೆ ಇನ್ನು ಕೂಡ ರೆಮಿಡ್ ಹೇಳಿಕೊಡ್ತೀನಿ ನೀವೇನ್ ಮಾಡಿ ಪ್ರತಿದಿನ ಕಪ್ಪು ಉದ್ದು ಕಪ್ಪು ಉದ್ದಿಂದ ಪ್ರತಿದಿನ ದಿನ ಪ್ರಯತ್ನ ಮಾಡಿ ಒಂದು ಹಿಡಿ ಕಪ್ಪು ಉದ್ದನ್ನ ಇಟ್ಕೊಂಡು ಇಡೀ ದೇಹಕ್ಕೆ ನಿವಾಸಿ ತೆಗಲಿಕ್ಕೆ ಹೇಳಿ ನಿಮ್ಮ ಯಾರು ಯಾರಿರ್ತಾರೋ ಅವರು ನಲವತ್ತೆಂಟು ದಿನ ಅದನ್ನ ಮಾಡ್ಕೊಳ್ಳಿ ಆನಂತರ ಶನಿವಾರ ಶನಿವಾರ ದಿವಸ ಒಂದು ಕಿಲೋ ಆದರೂ ಪರವಾಗಿಲ್ಲ ಟೀ ಪೌಡರನ್ನು ನಿಮ್ಮ ಕೈಯಿಂದ ಬೇರೆಯವರಿಗೆ ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿಮ್ಮ ಸೊ ಇದನ್ನ ಒಂದು ಕಡಿಮೆ ಅಂದ್ರು ಕೂಡ ಒಂದು ಹದಿಮೂರು ವಾರಗಳ ಕಾಲ ಮಾಡ್ಕೊಳ್ಳಿಮ್ಮ ಶನಿವಾರ ಶನಿವಾರ ದಿವಸ ಡೆಫಿನೆಟ್ ಆಗಿ ನಿಮಗೆ ಮಕ್ಕಳಾಗುವಂಥ ಯೋಗ ಆಲ್ರೆಡಿ ಕ್ರಿಯೇಟ್ ಆಗಿದೆ ಮೂರು ವರ್ಷದ ಒಳಗೆ ಮಕ್ಕಳಂತೂ ಹಾಗೆ ಆಗುತ್ತಮ್ಮ ಒಳ್ಳೆಯದಾಗ್ತಾ ರೈಟ್ ಎಸ್ ಅಮ್ಮ ಒಳ್ಳೆದಾಗಲಿ ಕಾರ್ಯ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಾಯಿ ಓಕೆ ಗೊತ್ತಾಯ್ತು ಅಲ್ಲ ಸ್ವರಸಣದಾಗಬಾರ್ದಲ್ವ ಯಾವುದೇ ಕಾರಣ ಸ್ವರಸಣದಾದರೆ ಅದರಲ್ಲಿ ಪ್ರಾಬ್ಲಮ್ ಉಂಟು ಅಂತ ಅರ್ಥ ರೈಟಾ ಓಕೆ ಹಾಗೆ ಗಂಡನ ಜಾತಕವನ್ನು ಚೆಕ್ ಮಾಡಿಸ್ಕೊಳ್ಳಿ ಯಾಕಂದರೆ ಅಲ್ಲಿ ಹನ್ನೆರಡನೇ ಮನೆಯಲ್ಲಿ ಶನಿ ಇದ್ದಾನೆ ರೈಟಾ ಸೊ ನಪುಂಸಕ ಯೋಗ ಅಂತ ಹೊಂಟದ್ರೆ ನಪುಂಸಕತೆ ಬಂದು ಡಿಸ್ಟರ್ಬೆನ್ಸ್ ಆಗ್ಬೋದು ಅಂತ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ತುಂಬ ಚೆನ್ನಾಗಿದೆ ಓಕೆ ರೈಟ್ ಗೊತ್ತಾಯ್ತು ಹಾಗಾದ್ರೆ ನಾಲ್ಕನೇ ಮನೆ ಗೊತ್ತಾಯಿತು ನಿಮಗೆ ನಾಲ್ಕನೇ ಮನೆ ಫ್ರೀಡಮ್ ಹತ್ತನೇ ಮನೆ ಬಂಧನ ರೈಟಾ ಓಕೆ ನಾಲ್ಕನೇ ಮನೆಯಲ್ಲಿ ಬಂದಾಗ ಎಲ್ಲ ಫ್ರೀಡಮ್ ಇರ್ತದೆ ನಿಮಗೆ ಎಲ್ಲ ಫ್ರೀ ಆಗಿರ್ತೀರಾ ಪರವಾಗಿಲ್ಲ ಅದು ಆಹಾ ಓಹೋ ಎಲ್ಲ ಇರ್ತದೆ ಹತ್ತನೇ ಮನೆಗೆ ಹೋದ ತಕ್ಷಣವೇ ಬಂಧನ ಇರ್ತದೆ ರೈಟಾ ಇದು ನೋಡಿ ಅದು ಹೇಗಪ್ಪ ಕೆಲಸ ಮಾಡುತ್ತೆ ಅಂತ ರೈಟ್ ತಾನೆ ಆ ನಾಲ್ಕನೇ ಮನೆ ನಿಮಗೆ ಬೇಕಾದಾಗಿರ್ಬೋದು ಹತ್ತೆ ಮನೆಯಲ್ಲಿ ನೀವು ಬೇರೆಯವ್ರ ಅಂಡರ್ನಲ್ಲಿ ಇರಬೇಕಾಗುತ್ತೆ ಬೇರೆಯವರ ಮಾತನ್ನ ಕೇಳಿಸಿಕೊಳ್ಬೇಕಾಗುತ್ತೆ ಬೇರೆಯವರಿಗೆ ಬೇಕಾದಾಗೆ ನೀವು ಕೆಲಸ ಮಾಡಬೇಕಾಗುತ್ತೆ ಇದು ವಿಚಾರ ಅದೇ ನಾಲ್ಕನೇ ಮನೆಯಲ್ಲಿ ನಾಲ್ಕನೇ ಕ್ಯಾರೆ ಕೂಡ ನಿಮಗೆ ಸುಖ ಸಿಗಬೇಕಾದ್ರೆ ಅಲ್ಲಿ ಕೂಡ ಅಂಥ ಪ್ಲಾನೆಟ್ ಇರಬೇಕಪ್ಪ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಫೋರ್ ಹೌಸ್ ಅಲ್ಲಿ ಶನಿ ಮಹಾರಾಜ ಬಂದ್ಬಿಟ್ಟ ರೈಟ್ ತಾನೆ ಹಾಗಾದರೆ ನಿಮ್ಮ ಮನೆ ಡಿಸ್ಟರ್ಬೆನ್ಸ್ ಆಯ್ತು ಈಗ ಮನೆಯಲ್ಲೇ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಏನು ಮಾಡೋಕ್ಕಾಗಲ್ಲ ರೈಟ್ ಅಂತ ಪರಿಸ್ಥಿತಿ ತಾಯಿ ತೊಂದರೆನ ಅನುಭವಿಸಿರ್ತಾರೆ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಅನುಭವಿಸಿರ್ತಾರೆ ಅಲ್ಲಿ ತಂದೆಯಿಂದ ಕೂಡ ಸುಖ ಅಲ್ಲಿ ತಾಯಿಯಿಂದ ಕೂಡ ಸುಖ ಎಲ್ಲ ಟೋಟಲಿ ಡಿಪ್ರೆಷನ್ಗೆ ಹೋಗ್ತೀರಾ ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅಲ್ಲಿ ಶನಿ ಬಂದಾಗ ರಾಹು ಬಂದಾಗ ಮತ್ತೆ ಬೇರೆ ರಿಸಲ್ಟ್ ಕೇತು ಬಂದಾಗ ಬೇರೆ ರಿಸಲ್ಟ್ ಶನಿ ಬಂದಾಗ ಸೂರ್ಯ ಬಂದಾಗ ಬೇರೆ ರಿಸಲ್ಟ್ ಕುಜ ಬಂದಾಗ ಬೇರೆ ಈ ರೀತಿ ಬೇರೆ ಬೇರೆ ರೀತಿ ರಿಸಲ್ಟ್ ರಿಸಲ್ಟ್ವರಿಗೆ ಸ್ಟಾರ್ಟ್ ಆಗುತ್ತಪ್ಪ ಅದು ಜಾತಕವನ್ನು ನೋಡ್ಕೊಂಡು ಡಿಸಿಷನ್ ತಗೊಳ್ಬೇಕಾಗುತ್ತೆ ಅದು ಯಾವ ರೀತಿ ಕೆಲಸ ಮಾಡಿ ಓಕೆನಾ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಬಹಳ ಚೆನ್ನಾಗಿದೆ ಅಲ್ಲ ವರ್ಕ್ ಆಗುವಂಥದ್ದು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಸೊ ಗೊತ್ತಾಗುತ್ತೆ ಇನ್ನೂ ಐದನೇ ಮನೆ ಆರನೇ ಮನೆಯಲ್ಲ ಏನೆಲ್ಲ ಕೆಲಸ ಮಾಡ್ತದೆ ಸೊ ಅದರ ಇಂಟು ಆದರೆ ವಿಶೇಷತೆ ಖಂಡಿತ ಹೇಳಿಕೊಡ್ತೇನೆ ಅದೇ ರೀತಿ ಬರುವ ವಾರ ಬರುವ ವಾರ ಅಂದರೆ ಇದು ಶನಿವಾರ ಬರುವ ಶನಿವಾರ ಮತ್ತು ಆದಿತ್ಯ ಅವರ ದಿವಸ ಮಂಗಳೂರು ೂರಿನಲ್ಲಿ ಅವೈಲೇಬಲ್ ಇರ್ತೇನೆ ನಾನು ನಿಮಗೆ ವಿಳಾಸವನ್ನು ಮುಂದಿನ ದಿನಗಳಲ್ಲಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೇನೆ ಟಿವಿ ಮುಖಾಂತರ ಕೊಡ್ತೇನೆ ವಿಳಾಸವನ್ನು ಸೊ ಅದನ್ನು ಇಟ್ಕೊಂಡು ಅಲ್ಲಿ ಬಂದು ಭೇಟಿ ಮಾಡುವುದು ಪರವಾಗಿಲ್ಲ ಈಗ ಸಮಯ ಮೀರ್ತಂಡು ಏನು ಮಾಡೋಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಮುಂದಿನ ವಾರ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ ವರ್ಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೆ ಎಲ್ಲರಿಗೂ ಸಲಾಂ ನಮಸ್ತೆ